Karnataka. ಪ್ರಗತಿಪರ ಚಿಂತಕರು ಲೇಖಕರು ಆಗಿರುವ ಮೂಡ್ನಾಕೂಡು ಚಿನ್ನಸ್ವಾಮಿಯವರು ವೃತ್ತಿಯಿಂದ KSRTCಯ ಆಡಳಿತಾಧಿಕಾರಿ. ಸಾಹಿತ್ಯ ಕೃಷಿಯ ಜೊತೆಗೆ ರಂಗಭೂಮಿ ಹಾಗೂ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಯುತರ ಬರಹಗಳು ಹಾಗೂ ಕವನಗಳು ಇತರೆ ಭಾಷೆಗೂ ಅನುವಾದಗೊಂಡು ಮೆಚ್ಚುಗೆ ಗಳಿಸಿವೆ. ಆಕಾಶವಾಣಿಯ ಗಣರಾಜ್ಯೋತ್ಸವದ ಅಂಗವಾಗಿ ನಾಗಪುರದಲ್ಲಿ ಆಯೋಜಿಸಿದ್ದ ಕವಿಗೋಷ್ಠಿಯಲ್ಲಿ ಕರ್ನಾಟಕದ ಪ್ರತಿನಿಧಿಯಾಗಿ ಕವನ ವಾಚಿಸಿರುವುದು ಇವರ ಇನ್ನೊಂದು ಹೆಗ್ಗಳಿಕೆ. ಬೆಳಕಿನ ಸರದಾರರು, ಮೋಹದ ದೀಪ, ಅಪರಿಮಿತ ಕತ್ತಲೆ ಮುಂತಾದವು ಇವರು ರಚಿಸಿರುವ ಪ್ರಮುಖ ಕೃತಿಗಳು. ಶ್ರೀಯುತರು ಹಲವಾರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕವನ ವಾಚನ ಮಾಡಿದ್ದಾರೆ. ಸತ್ವಪೂರ್ಣ ಬರವಣಿಗೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರಚುರಪಡಿಸಿರುವ ಗಡಿನಾಡ ಕುಸುಮ ಶ್ರೀ ಮೂಡ್ನಾಕೂಡು ಚಿನ್ನಸ್ವಾಮಿಯವರಿಗೆ ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಡಾಕ್ಟರ್ ಮುಡ್ನಾಕೂಡು ಚಿನ್ನಸ್ವಾಮಿಯವರನ್ನ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಇವತ್ತು ಬುದ್ಧ ಪೂರ್ಣಿಮಾ, ಇಂತಹ ವಿಶೇಷವಾದಂತಹ ದಿನ, ಸೊ ತಾವು ನಮ್ಮ ಅತಿಥಿಯಾಗಿದ್ದೀರಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳನೇ ಖುಷಿ ಇದೆ ಸರ್. ಸರ್, ಮೊದಲನೇದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಭಗವಾನ್ ಬುದ್ಧನನ್ನು ಹೇಗೆ ಸ್ಮರಿಸ್ತೀರಿ ಇವತ್ತಿನ ದಿನ ತಾವು? ಇವತ್ತು ಬುದ್ಧ ಪೂರ್ಣಿಮೆಯ ವಿಶೇಷ. ಎಲ್ಲ ವೀಕ್ಷಕರಿಗೂ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬುದ್ಧನ ವಿಶೇಷ ಈ ಜಗತ್ತಿಗೆ ಅತ್ಯಂತ ವಿಶಿಷ್ಟವಾದದ್ದು. ನಾಗರಿಕತೆ ತೆರ್ಕೊಳ್ತಾ ಇರುವ ಆ ಕಾಲದಲ್ಲಿ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಆತ ಹುಟ್ಟಿ ಜಗತ್ತಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟ. ಅವನು ಏಷ್ಯಾಕ್ಕಷ್ಟೇ ಬೆಳಕಲ್ಲ, ಇಡೀ ಜಗತ್ತಿನ ಬೆಳಕಾಗಿದ್ದಾನೆ. ಈಗ ಬುದ್ಧ ಒಂದು ಸಂಪ್ರದಾಯಸ್ಥವಾದ, ದೇವರನ್ನು ನಂಬಿದ, ಯಾವುದೋ ಒಂದು ಆಚರಣೆಗಳಿಗೆ ಸಂಬಂಧಪಟ್ಟ ಧರ್ಮವನ್ನು ಕೊಡಲಿಲ್ಲ. ಮನುಷ್ಯ ಬದುಕುವ ರೀತಿ ಹೇಗಿರಬೇಕು ಅಂತ ಹೇಳಿಕೊಟ್ಟ. ಅದಕ್ಕೆ ಅದನ್ನು ಬುದ್ಧಿಸಮ್ ಈಸ್ ಎ ಟ್ರೈನಿಂಗ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ, ಸೈನ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ. ಅಂದರೆ ಜೀವನ ಕೌಶಲಗಳನ್ನು ತಿಳಿಸಿಕೊಡುವಂಥ ಒಂದು ಧರ್ಮ ಅದು. ಓಕೆ. ಮತ್ತು ಮನಸ್ಸನ್ನು ತರಬೇತಿಗೊಳಿಸುವ ಧರ್ಮ ವಿಜ್ಞಾನ ಅದು. ಎಲ್ಲ ಕಡೆ ಈಗ ಎಲ್ಲ ಪ್ರಪಂಚದ ಅನೇಕ ದೇಶಗಳಲ್ಲಿ ಎಲ್ರಿಗೂ ಇಷ್ಟ ಆಗ್ತಾ ಇರುವ ಧರ್ಮ. ತಾನು ಏನನ್ನು ನೋಡಿದನೋ, ಏನನ್ನು ಅನುಭವಿಸಿದನೋ ಅದನ್ನು ಮಾತ್ರ ಜನಕ್ಕೆ ಹೇಳಿದನು. ಅಂದರೆ ಬುದ್ಧ ತನಗೇನು ಕಾಣುತ್ತೋ ಅದನ್ನು ಇನ್ನೊಬ್ಬರು ಕಾಣಬಹುದು, ಅದು ಮಾತ್ರ ಸತ್ಯ. ಅದನಿಗೆ ಕಾಣದಿರುವ ಸತ್ಯ, ಅಲೌಕಿಕ ವಿಷಯಗಳನ್ನು ಇಲ್ಲ, ಇಲ್ಲಿ ದೇವರಿದ್ದಾನೆ, ಅವನು ಹೇಳಿದಾಗ ನೀನು ಮಾಡಬೇಕು ಅಂತ ಅವನು ಹೇಳಿಲ್ಲ. ನಾನು ಇದನ್ನು ನೋಡಿದ್ದೀನಿ, ಅದನ್ನು ನೀನು ನೋಡ್ಬೋದು, ನಾನು ಕಂಡಿದ್ದೀನಿ ನೀನು ಕಾಣಬಹುದು, ನಾನು ಪರೀಕ್ಷೆ ಮಾಡಿದ್ದೀನಿ ನೀನು ಪರೀಕ್ಷೆ ಮಾಡ್ಬೋದು, ಹಾಗೂ ನಿನಗೆ ಒಪ್ಪಿಗೆ ಆಗಲಿಲ್ಲ ಅಂದರೆ ನೀನು ತಿರಸ್ಕರಿಸ್ಬೋದು. ಈ ರೀತಿಯ ಧರ್ಮವನ್ನು ಹೇಳಿದವರಿಲ್ಲ. ಸೊ ಹಾಗಾಗಿ ಇದು ತುಂಬ ಎಂಪಿರಿಕಲ್, ಅಂದರೆ ಜೀವನಾನುಭವ. ಪರೀಕ್ಷೆ ಮಾಡಿ ನಂಬು ಅಂತ ಹೇಳ್ತಾನೆ. ಧಮ್ಮದ ವ್ಯಾಖ್ಯಾನವೇ ಆಗಿದೆ, ಏಹಿ ಪಸ್ಸಿಕೋ ಓಪನ ಹಿಕೋ ಅಂತ ಹೇಳ್ತಾನೆ. ಇಲ್ಲಿ ಬಂದು ನೋಡು, ಪರೀಕ್ಷಿಸು, ಆಗ ನಂಬು ಅಂತ. ಸೊ ಇಟ್ ಈಸ್ ಹಿಯರ್ ಅಂಡ್ ನೌ, ಇಲ್ಲಿ ಮತ್ತು ಈಗ ಈ ರೀತಿಯ ಧರ್ಮ. ಆಮೇಲೆ ಅಲ್ಲ, ನಾಳೆ ಅಲ್ಲ. ತುಂಬ ವಿಶಿಷ್ಟತೆಗಳಿವೆ ಇದರಲ್ಲಿ. ಓಕೆ ಸರ್, ಗೌತಮ ಬುದ್ಧನಾದಂಥ ಒಂದು ಕಥೆ ಆಲ್ಮೋಸ್ಟ್ ಹೆಚ್ಚು ಜನರಿಗೆ ಗೊತ್ತಿದೆ. ಬಟ್ ನೀವು ಬುದ್ಧ ತತ್ವಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು, ಒಬ್ಬ ಬುದ್ಧನ ಅನುಯಾಯಿಯಾಗಿ ರೂಪುಗೊಳ್ಳುವಂಥದ್ದು, ಸೊ ಇದು ಹೇಗೆ ಸರ್, ಹೇಗೆ ಪ್ರಭಾವವನ್ನು ಬೀರಿದ ಬುದ್ಧ ನಿಮ್ಮ ಮೇಲೆ? ಬುದ್ಧ ನನ್ನ ಮೇಲೆ ಪ್ರಭಾವ ಬೀರಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಾಂತರ. ಅದನ್ನು ನಿಮಗೆ ಗೊತ್ತಿರೋ ಹಾಗೆ ಈ ಸಮಾಜದಲ್ಲಿ ಕೆಳವರ್ಗದವರು ಒಂದು ಸಾಮಾಜಿಕ ಕೀಳರಿಮೆಯಿಂದ ಬಳಲ್ತಾ ಇದ್ದಾರೆ.
ಅಂದರೆ ಕೆಳಜಾತಿ ಮತ್ತು ಅಸ್ಪೃಶ್ಯ ಜಾತಿಗಳು, ಆ ಬಳಲಿಕೆ ನನಗೂ ಇತ್ತಲ್ಲ. ಆಗ ನಮಗೆ ಬೆಳಕಾಗಿ ಸಿಕ್ಕಿದವರು ಓದಿನ ಸಮಯದಲ್ಲಿ ಅಂಬೇಡ್ಕರ್ ಅವರು. ಅವರ ಪುಸ್ತಕಗಳನ್ನು ಓದುವಾಗ ಅವ್ರಿಗೂ ಒಂದು ರೀತಿಯ ಹೊಸ ದಾರಿಯನ್ನು ತೋರಿದವರು ಬುದ್ಧನೇ. ಅವರು ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ಅವ್ರಿಗೆ ಸಿಕ್ಕಿದಂಥ ಬುದ್ಧನ ಕುರಿತ ಒಂದು ಪುಸ್ತಕ. ಸೊ ಹಾಗಾಗಿ ಅವರು ಬುದ್ಧ ಧರ್ಮದ ಬಗ್ಗೆ ಇಡೀ ಜೀವನ ಅವ್ರದ್ದು ಈ ರೀತಿಯ ಭಾರತದ ಸಾಮಾಜಿಕ ತಾರತಮ್ಯಗಳನ್ನು ಕುರಿತೇ ತಾನೇ ಅವರು ಅಭ್ಯಾಸ ಮತ್ತು ಬರೆದಿದ್ದು. ಅದಕ್ಕೊಂದು ಪರಿಹಾರವನ್ನು ಕೊಟ್ಟರು ನಮ್ಮ ಜನಗಳಿಗೆ, ಕೆಳವರ್ಗದ ಜನಗಳಿಗೆ, ಅದು ಬೌದ್ಧ ಧರ್ಮ. ಸೊ ಅದನ್ನು ನನಗೆ ಈ ಏನು ಈ ಸ್ಟಿಗ್ಮಾ ಇತ್ತಲ್ಲ, ಕೀಳರಿಮೆಯನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅದು ಇಟ್ಸ್ ಎನ್ ಎಸ್ಕೇಪ್, ಅಂದರೆ ಇಟ್ಸ್ ನಾಟ್ ಎನ್ ಎಸ್ಕೇಪ್, ಅದೊಂದು ರೀತಿಯ ಹೊಸ ಹುಟ್ಟು. ಯಾರು ಅವಮಾನಿತರಾಗಿರ್ತಾರೆ, ಯಾರು ಈ ರೀತಿಯ ಸಾಮಾಜಿಕ ಕೀಳರಿಮೆಯಿಂದ ಬೆಳೆದಿರ್ತಾರೆ, ಅವ್ರಿಗೊಂದು ಹೊಸ ದಾರಿ ಕೊಟ್ಟರಲ್ಲ. ಅದನ್ನು ನೋಡೋಕ್ಕೆ ಹೋದಾಗ ಮೊದಲು ನಮಗೆ ಅದನ್ನು ಎಸ್ಕೇಪ್ ಅನಿಸಿದ್ರು, ಆ ಬುದ್ಧನ ನೋಡೋಕ್ಕೆ ಹೋದಾಗ ಓ ಇಲ್ಲೇ ಇದೇ ನಿಜವಾದ ಜ್ಞಾನ, ಇದು ನಿಜವಾದ ಧರ್ಮ ಅಂತ ಅನ್ನಿಸ್ಬಿಡುತ್ತೆ ಎಂಥವ್ರಿಗೂ. ಅದು ಐನ್ಸ್ಟೀನಿಂದ ಹಿಡಿದು ಇತ್ತೀಚಿನ ಸೈಂಟಿಸ್ಟ್ಗಳೆಲ್ಲ ಒಪ್ಕೊಂಡಿರುವಂಥ ವೇ ಆಫ್ ಲಿವಿಂಗ್ ಅದು. ಸೊ ಹಾಗಾಗಿ ನನಗೆ ತುಂಬ ಪ್ರೇರಣೆ ಸಿಕ್ತು. ಇಲ್ಲಿ ನನಗೆ ಯಾವುದೂ ಅಲೌಕಿಕವಾದಂಥ ಬೇರೆ ಇನ್ನೇನು ನಂಬಿಕೆಯ ಮೇಲೆ ಮಾತ್ರ ನಿಂತುಕೊಳ್ಳುವ ಧರ್ಮ ಅಲ್ಲ ಇದು, ನಾನು ಪರೀಕ್ಷಿಸಬಹುದಾದ ಧರ್ಮ, ಹಾಗೆ ಇದು ನಮ್ಮಲ್ಲಿ ಪಾಲಿಸುವ ಧರ್ಮ ಇದು, ಇದನ್ನು ಅನುಸರಿಸಿದರೆ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನೋದ್ರಿಂದ ನನಗೆ ಅದು ಇಷ್ಟ ಆಯಿತು. ಓಕೆ, ಹಾಗೆ ಬುದ್ಧ ಅನ್ನುವಂಥದ್ದು ಹೆಸರು ಮಾತ್ರ ಅಲ್ಲ, ಅದೊಂದು ಬಿರುದು, ಅಂದರೆ ಇಟ್ಸ್ ಲೈಕ್ ಎನ್ಲೈಟ್ಮೆಂಟ್. ಹೌದು, ಯಾವಾಗ ಮೌಢ್ಯವನ್ನು ಅಥವಾ ಆಸೆಯನ್ನು ಇದನ್ನೆಲ್ಲವನ್ನು ಕೂಡ ನಾವು ಮೆಟ್ಟಿ ನಿಲ್ತೀವೋ ಸೊ ಆಗ ಬುದ್ಧರಾಗ್ಬೋದು ಅನ್ನುವಂಥದ್ದು. ಸೊ ಬಹುವಾಗಿ ನಿಮ್ಮನ್ನು ಆಕರ್ಷಿಸುವಂತಹ ಬುದ್ಧನ ತತ್ವಗಳು, ಆತನ ಸಿದ್ಧಾಂತಗಳು ಯಾವುದು ಸರ್? ಮನಸ್ಸನ್ನು ಕುರಿತು ಹೇಳಿದವನು ಬುದ್ಧ. ಎಲ್ಲ ಈ ಜಗತ್ತಿನ ಎಲ್ಲವೂ ಮನಸ್ಸಿನಿಂದಲೇ ಹುಟ್ಟೋದು. ಧಮ್ಮಪದದ ಒಂದು ಮೊದಲನೆಯ ಗಾಥೆ ಇದೆ, ಯಮಕ ಒಗ್ಗ ಅಂತ, ಅದನ್ನು ಹೇಳ್ತೀನಿ, ಬಹಳ ಚೆನ್ನಾಗಿದೆ ಅದು. ಮನೋಪಭಂಗಮ ಧಮ್ಮ ಮನೋಸೇಠ ಮನೋಮಯ ಮನಸಾಚೆ ಪದುಟ್ಟೇನ ಭಾಸತಿವ ಕರೋತಿವ ತಥೋ ನಂ ದುಃಖಂ ಅನೈತಿ ಚಕ್ಕಂ ವ ವಹತೋ ಪದಂ. ಅಂದರೆ ಎಲ್ಲ ಧಮ್ಮಗಳಿಗೂ ಮನಸ್ಸೇ ಮುಂದಾಳು, ಮನಸ್ಸೇ ಒಡೆಯ, ಎಲ್ಲವೂ ಮನಸ್ಸಿನಿಂದ ಹುಟ್ಟುತ್ತೆ. ಕೆಟ್ಟದೇನಾದರೂ ಮನಸ್ಸಿನಲ್ಲಿ ಹುಟ್ಟಿದರೆ ಅದು ಹೇಗೆ ಅಂದರೆ, ಚಕ್ರದ ಹಿಂದೆ ಹೇಗೆ ಗಾಲಿ ಹೋಗ್ತಾ ಇರುವಾಗ ಎತ್ತಿನ ಕಾಲುಗಳನ್ನು ಹಿಂಬಾಲಿಸುತ್ತಲ್ಲ, ಹಾಗೆ ದುಃಖ ನಿಮ್ಮನ್ನು ಹಿಂಬಾಲಿಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ, ಗಾಲಿಯನ್ನು ಎತ್ತಿನ ಕಾಲುಗಳನ್ನು ಗಾಲಿ ಹಿಂಬಾಲಿಸುವಾಗೆ ದುಃಖ ನಿಮ್ಮನ್ನು ಹಿಂಬಾಲಿಸುತ್ತೆ. ಹಾಗೆ ಅದರ ಜೊತೆಗೆ ಇನ್ನೊಂದು ಮನಸ್ಸಿನ ಮನೋಪಭಂಗಮ ಧಮ್ಮ ಮನೋಸೇಟ್ಟ ಮನೋಮಯ ಮನಸಾಚೆ ಪ್ರಸನ್ನೇನ ಭಾಸತಿವ ಕರೋತಿವ ತಥೋನಂಗ್ ಸುಖಂ ಅನೈತಿ ಛಾಯಾವ ಅನಪಾಯಿನಿ. ಅಂದರೆ ಎಲ್ಲವೂ ಮನಸ್ಸಿನಿಂದನೇ ಹುಟ್ಟತ್ತೆ, ಮನಸ್ಸೇ ಮೂಲ ಕಾರಣ. ನೀವು ಒಳ್ಳೆಯದಾದ ವಿಷಯಗಳನ್ನು ಯೋಚನೆ ಮಾಡಿದ್ರೆ, ತಿಳಿಯಾದ ಮನಸ್ಸಿದ್ದರೆ ನಿಮಗೆ ಅದು ಹೇಗಿರುತ್ತೆ ಅಂತಂದರೆ, ಮನುಷ್ಯನಿಗೆ ತನ್ನ ನೆರಳು ಹಿಂಬಾಲಿಸಿದಾಗೆ ನಿಮ್ಮನ್ನು ಸುಖ ಹಿಂಬಾಲಿಸುತ್ತೆ, ಸುಖ ನೆರಳಿನಂಗೆ ಹಾಗೆ ನಿಮಗೆ ಹಿಂಬಾಲಿಸುತ್ತೆ ಅಂತ. ಇದು ದಿ ಎಸೆನ್ಸ್ ಆಫ್ ಬುದ್ಧಿಸಮ್ ಇದು. ಸೊ ದುಃಖವನ್ನೇ ಬಹಳ ಜನ ಹೇಳ್ತಾರೆ, ದುಃಖವನ್ನು ಕುರಿತು ಯಾಕೆ ಹೇಳ್ದ ಬುದ್ಧ ಅಂದರೆ, ನೀವು ಕತ್ತಲೆಯನ್ನು ಕುರಿತು ತಿಳ್ಕೊಂಡಾಗಲೇ ಬೆಳಕಿನ ಅರ್ಥ ಹೆಚ್ಚಾಗ ಪ್ರಾಮುಖ್ಯತೆ ಹೆಚ್ಚಾಗೋದು ಅರ್ಥ. ಮನುಷ್ಯನ ಬದುಕು ನೀವು ಯಾರನ್ನ ಕೇಳಿ, ತುಂಬ ಶ್ರೀಮಂತನಿರ್ಬೋದು ಅಥವಾ ತುಂಬ ಕಡುಬಡವ ಇರ್ಬೋದು, ಅವನಿಗೆ ಸುಖ ದುಃಖಗಳು ಮಾತ್ರ ಸಮ, ಬೇರೆದೆಲ್ಲ ವ್ಯತ್ಯಾಸ ಇರ್ಬೋದು. ಅವನು ಹೆಚ್ಚು ದುಃಖನೇ, ಏನೋ ಒಂದು ಕೊರತೆ ಇರುತ್ತೆ ಆತನಿಗೆ, ಏನೋ ಒಂದು ಅಸಮಾಧಾನ ಇದ್ದೇ ಇರುತ್ತೆ. ಸೊ ಯಾಕೆ ಅಂತ ಬುದ್ಧ ಇದನ್ನು ಹುಡುಕೊಂಡು ಅವನಿಗೆ ಒಂದು ಕತೆ ಇರೋದು ನಿಮ್ಗೆ ಗೊತ್ತೇ ಇದೆ. ಮುದುಕನ್ನು ನೋಡ್ದ, ಆಮೇಲೆ ಒಬ್ಬ ರೋಗಿಷ್ಟನ ನೋಡ್ದ, ಆಮೇಲೆ ಒಂದು ಹೆಣವನ್ನು ನೋಡ್ದ ಹಾಗೆ ಅಂತ. ಅದು ಸಾಂಕೇತಿಕವಾಗಿ ಆಗ ಬಳಸಿ ಹೇಳ್ತಾರೆ, ಅವನು ಹೋಗುವಾಗ ಹೀಗೆ ಮಾಡ್ದ ಅಂತ. ಆದರೆ ಆತ
ಕಂಡು ಹಿಡಿದಿದ್ದು ಮುಪ್ಪು ರೋಗ ಮತ್ತು ಸಾವು ಅದು ಅದು ಸತ್ಯ, ಜೀವನದ ಸತ್ಯಗಳು. ಇದರಿಂದ ಬಿಡಿಸ್ಕೊಳ್ಳೋಕ್ಕೆ ಆಗದೆ ಯಾರಿಗೂ ಆಗಲ್ಲ ಅಂತ ಅವನು ಹೇಳಬೇಕಾಗಿತ್ತು ಅಲ್ವಾ. ಇದು ಸತ್ಯ, ಮುಪ್ಪು ರೋಗ ಮತ್ತು ಸಾವು, ಇದು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ. ಸೊ ಅದನ್ನು ಹುಡುಕ್ತಾ ಇರುವಾಗ ಈ ಸತ್ಯಗಳನ್ನು ಆತ ಕಂಡುಕೊಂಡ. ಅಂದರೆ ಬುದ್ಧಿಸಮ್ಮು ಒಂದು ಮೂರು ಪಿಲ್ಲರ್ಸ್ ಮೇಲೆ ನಿಂತಿದೆ ಬೇಸಿಕ್ಕಾಗಿ. ಅಂದರೆ ಅನಿಚ್ಛ, ದುಃಖ ಮತ್ತು ಅನರ್ಥ ಅಂತ ಹೇಳ್ತಾರೆ. ಅನಿಚ್ಛ ಅಂದರೆ ಇಂಪರ್ಮನೆನ್ಸ್, ಅಶಾಶ್ವತತೆ. ಯಾವುದೇ ಒಂದು ಶಾಶ್ವತವಾಗಿರಲ್ಲ, ಎಲ್ಲವೂ ಹುಟ್ಟಿದ್ದೆಲ್ಲವೂ ನಶಿಸುತ್ತೆ. ಯಾವುದು ಹುಟ್ಟುತ್ತೋ ಉತ್ಪತ್ತಿಯಾಗುವುದೆಲ್ಲವೂ ಕ್ಷಯವಾಗತ್ತೆ ಅಂತ ಒಂದು ಸತ್ಯ ಅದು. ಇನ್ನೊಂದು ದುಃಖ, ಅದು ದುಃಖ ಸತ್ಯ, ಅದಕ್ಕೆ ತುಂಬ ವಿವರಣೆಗಳಿವೆ. ದುಃಖಕ್ಕೆ ನೋಡಿ ಎಷ್ಟು ತುಂಬ ದೀರ್ಘವಾಗಿ ಅನ್ವೇಷಣೆ ಮಾಡಿದವರು ಯಾರೂ ಇಲ್ಲ ದುಃಖದ ಬಗ್ಗೆ. ದುಃಖ ಇರುವುದು ಸತ್ಯ, ಅದಕ್ಕೆ ಕಾರಣ ಇದೆ, ಆಮೇಲೆ ಕಾರಣಕ್ಕೆ ಅದಕ್ಕೆ ನಿರೋಧವೂ ಇದೆ. ದುಃಖ ನಿರೋಧವು ಒಂದು ಸತ್ಯ, ಅದನ್ನು ಹೋಗಲಾಡಿಸಬಹುದು. ಮತ್ತು ಅದನ್ನು ಹೋಗಲಾಡಿಸೋಕ್ಕೆ ಮಾರ್ಗಗಳಿವೆ, ದುಃಖ ನಿರೋಧ ಮಾರ್ಗ, ಅದೇ ಅಷ್ಟಾಂಗ ಮಾರ್ಗ ಅಂತ. ಯಾಕೆ ಅಂದರೆ ಬುದ್ಧನ ಕಾಲದಲ್ಲಿ ಎರಡು ಎಕ್ಸ್ಟ್ರೀಮ್ಗಳಿದ್ವು, ಎರಡು ಅತಿಗಳಿದ್ವು. ಒಂದು ಭೋಗ, ಲಾಲಸೆ, ಚೆನ್ನಾಗಿ ತಿಂದು ಕುಡಿದು ಜೀವನ ಅಂದರೆ ಇಷ್ಟೇ, ಆಸೆಗಳು, ಎಲ್ಲ ಬಯಕೆಗಳು ಈಡೇರಿಸ್ಕೋಬೇಕು ಬೇಗ, ಅತಿ ಆಸೆ, ಎಲ್ಲ ಏನಾದರೂ ಸರಿ, ಅದು ಯಾವ ಮಾರ್ಗವಾದರೂ ಸರಿ, ನ್ಯಾಯ ಯಾವುದು ಬೇಕಾಗಿಲ್ಲ, ಹೀಗಿತ್ತು. ಇನ್ನೊಂದು ಮಾರ್ಗ, ಇಲ್ಲ ಜೀವನ ಅಂದರೆ ಇಷ್ಟಲ್ಲ, ಬೇರೆ ಏನೋ ಇದೆ, ಅಂದರೆ ನಾನು ಸತ್ತ ಮೇಲೆ ಸಾವಿನ ನಂತರ ಇನ್ನೊಂದು ಲೋಕ ಇದೆ, ಅಲ್ಲಿ ನಾನು ಸ್ವರ್ಗ ಪಡಿತೀನಿ, ಸ್ವರ್ಗ ನರಕಗಳ ಕಲ್ಪನೆ. ಅದಕ್ಕಾಗಿ ಸ್ವಪೀಡನೆಯಿಂದ ಇರ್ತಾಯಿದ್ರು, ದೇಹವನ್ನು ದಂಡಿಸ್ತಾ ಇದ್ದರು. ಜೀವನದಲ್ಲಿಯೇ ತಮ್ಮ ಜೀವನದಲ್ಲಿಯೇ ಅತಿಯಾದ ಹಿಂಸೆಯನ್ನು ಪಡ್ತಾ ಇದ್ದರು. ಬುದ್ಧನಿಗೆ ಅನ್ನಿಸ್ತು ಇವೆರಡೂ ಸರಿ ಇಲ್ಲ, ಅದು ಒಂದು ಎಕ್ಸ್ಟ್ರೀಮ್, ಇದು ಒಂದು ಎಕ್ಸ್ಟ್ರೀಮ್, ಇದು ಎರಡರ ಮಧ್ಯೆ ಏನೋ ಒಂದಿದೆ, ಮನುಷ್ಯ ಸುಖವಾಗಿರಬೇಕು ಅನ್ನೋದಕ್ಕೆ. ಆಗ ಅವನು ಮಧ್ಯಮ ಮಾರ್ಗವನ್ನು ಕಂಡಿಡಿದ. ಅವನು ಹೇಳಿದ್ದೇ ಇದೇ ಮಧ್ಯಮ ಮಾರ್ಗ, ದುಃಖವನ್ನು ಕಂಡುಹಿಡಿಯೋದೇ ಈ ಅಷ್ಟಾಂಗ ಮಾರ್ಗ ಅಂತ ಏನು ಹೇಳ್ತಾರಲ್ಲ, ಇದು ಮಧ್ಯಮ ಮಾರ್ಗ. ಸೊ ದುಃಖ ಇದೆ, ಇರೋದು ಸತ್ಯ, ದುಃಖಕ್ಕೆ ಕಾರಣ ಇದೆ, ಆ ಕಾರಣ, ಆ ಕಾರಣವನ್ನು ಭಾಳ ಚೆನ್ನಾಗಿ ಹೇಳ್ತಾನೆ. ಮೂರು ಕಾರಣಗಳನ್ನು ಹೇಳ್ತಾನೆ. ಒಂದು ಕಾಮದ ಆಸೆ. ಆ್ಯಕ್ಚುಲಿ ಈ ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಭಾಳ ಸಿಂಪ್ಲೆಸ್ಟ್ ಟ್ರಾನ್ಸ್ಲೇಟೆಡ್ ವರ್ಷನ್ ಅದು. ಅದು ಅದು ಸರಿಯಾದ ನಿರ್ವಚನೆ ಅಲ್ಲ ಅದು. ತೃಷ್ಣೆ ಅಂತ, ಆ್ಯಕ್ಚುಲಿ ತೃಷ್ಣೆ ಅಂತ ಅದನ್ನು ನಾವು ತರ್ಜುಮೆ ಮಾಡ್ಕೋಬೇಕು, ಆಸೆ ಅಲ್ಲ ಅದು. ಅವನು ಮೂರು ಈ ತೃಷ್ಣೆಗಳನ್ನ ಬಗ್ಗೆ ಹೇಳ್ತಾನೆ. ಕಾಮತೃಷ್ಣೆ, ಭವತೃಷ್ಣೆ ಮತ್ತು ವಿಭವ ತೃಷ್ಣೆ ಅಂತ, ದುಃಖಕ್ಕೆ ಕಾರಣಗಳು. ನೋಡಿ, ಅದನ್ನು ಮತ್ತೆ ಬಿಡಿಸ್ಕೊಂಡು ಹೋಗುತ್ತೆ, ಅದಕ್ಕೆ ತುಂಬ ಸಮಯಗಳನ್ನು ತಗೊಳ್ಳುತ್ತೆ. ಸೊ ದುಃಖ ನಿರೋಧ ಇದೆ. ಆ ನಿರೋಧ ಈ ಈ ತೃಷ್ಣೆಗಳನ್ನು ಹೇಗೆ ನಾವು ಕಳೀಬೇಕು, ಆ ನಿರೋಧ ಮಾರ್ಗಕ್ಕೆ ಅಷ್ಟಾಂಗ ಮಾರ್ಗಗಳು ಅಂತ ಹೇಳಿದ. ಸೊ ಅದನ್ನು ಮಧ್ಯಮ ಮಾರ್ಗ ಅಂದರೆ, ಅದಕ್ಕೆ ಸಮಾಧಿಟ್ಟಿ ಬೇರೆ ಎಂಟು ಕಾರಣಗಳನ್ನು ಕೊಡ್ತಾರೆ. ಅದನ್ನು ನಾನು ಸ್ವಲ್ಪ ನಿರೋಧ ಮಾಡೋದು ಅಂತ ಹೇಗೆ ಅನ್ನೋ ಬಗ್ಗೆ. ಸಮಾಧಿಟ್ಟಿ, ಸಮ ಸಂಕಲ್ಪ, ಸಮ ವಾಚ, ಸಮ ಕಮ್ಮಂತ, ಸಮ ಜೀವ, ಸಮ ವ್ಯಾಯಾಮ, ಸಮ ಸತಿ, ಸಮ ಸಮಾಧಿ, ಇವು ಅಷ್ಟಾಂಗ ಮಾರ್ಗದ ಎಂಟು ಹಂತಗಳು ಅಂತ ಹೇಳ್ತಾರೆ. ಸೊ ಇದನ್ನು ಪಾಲಿಸಿದರೆ ಯಾವ ಕೆಡುಕುಗಳು ಬರಲ್ಲ, ದುಃಖ ಇರಲ್ಲ ಅಂತ ಬುದ್ಧ ಹೇಳ್ತಾನೆ. ಇದು ತುಂಬ ಸರಳವಾಗಿದೆ, ಅರ್ಥ ಮಾಡ್ಕೊಳ್ಳೋದು ತುಂಬ ಸರಳವಾಗಿದೆ. ಯಾವುದದು ಪಾಲಿಸೋಕ್ಕೆ ಕಷ್ಟ ಅಂದರೆ ಸರಿಯಾದ ತಿಳುವಳಿಕೆ. ಸಮಾಧಿಟ್ಟಿ ಅಂದರೆ ಸರಿಯಾದ ತಿಳುವಳಿಕೆ. ಸಮ ಸಂಕಲ್ಪ ಅಂದರೆ ಸಮ ಯೋಚನೆ ಮಾಡೋದು, ಇದು ಪ್ರಜ್ಞೆಗೆ ಸಂಬಂಧಪಟ್ಟಿತ್ತು. ಇನ್ನು ಸಮ ವಾಚ, ಸಮ ವ್ಯಾಯಾಮ ಅಂದರೆ ಸರಿಯಾದ ಮಾತಾಡೋದು, ಸಮ ವ್ಯಾಯಾಮ ಸರಿಯಾದ ಪ್ರಯತ್ನ ಏನೇ ಮಾಡಿದರೂ ಒಂದು ಪ್ರಯತ್ನ, ಮನಸ್ಸಿನಲ್ಲೇ ಹುಟ್ಟುತ್ತಲ್ವ ಅದು. ಮತ್ತು ಸಮ ಆಜೀವ,
ನಮ್ಮ ಜೀವನ ಮಾರ್ಗ, ನಾವೇನು ಉದ್ಯೋಗ ಮಾಡ್ತೀವಿ ಅದು. ಇದು ಶೀಲಕ್ಕೆ ಸಂಬಂಧಪಟ್ಟ, ಈ ಮೂರು ಶೀಲಕ್ಕೆ ಸಂಬಂಧಪಟ್ಟ ವಿಷಯ. ಓಕೆ. ಮತ್ತು ಸಮ್ಮ ವೀರ್ಯ ಮತ್ತು ಸಮ್ಮ ಸತಿ, ಸಮ್ಮ ಸಮಾಧಿ ಅಂತ, ಇದು ಸಮಾಧಿಗೆ ಸಂಬಂಧಪಟ್ಟದ್ದು. ಅಂದರೆ ಸಮ ವೀರ್ಯ ಅಂದರೆ ಸರಿಯಾದ ಪ್ರಯತ್ನ, ಸಮ್ಮ ಸತಿ ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಸತಿ ಅಂತಂದರೆ ಜಾಗೃತವಾಗಿರಬೇಕು. ಬುದ್ಧನ ವಿಶೇಷವಾದದ್ದು ಏನು ಅಂದರೆ, ಒಂದು ಯಾವಾಗಲೂ ನೀವು ವರ್ತಮಾನದಲ್ಲಿ ಇರಬೇಕು ಅಂತ. ಮನಃಶಾಸ್ತ್ರಜ್ಞರ ಪ್ರಕಾರ ಮನಸ್ಸು ವರ್ತಮಾನದಲ್ಲಿ ಇರಲ್ಲ, ಅದು ಭೂತದಲ್ಲಿ ಇರುತ್ತೆ ಅಥವಾ ಭವಿಷ್ಯದಲ್ಲಿ ಇರುತ್ತೆ, ಯಾವಾಗಲೂ ಕೆಲಸ ಮಾಡ್ತಿರುತ್ತೆ ಅದು. ಬುದ್ಧ ನೋಡಿ ಅದನ್ನು ಎಷ್ಟು ಚೆನ್ನಾಗಿ, ಇವೆರಡು ತಪ್ಪು, ನೀನು ವರ್ತಮಾನದಲ್ಲಿರು, ನೀನೇನೇ ಮಾಡ್ತಿದ್ದೀಯ ಅದಕ್ಕೆ ಕಾನ್ಷಿಯಸ್ ಆಗಿ ಕಾನ್ಷಿಯಸ್ ಆಗಿರು, ಕಾನ್ಷಿಯಸ್ ಆಗಿ ಮಾಡು ಈಗ. ಅದಕ್ಕೆ ಮೈಂಡ್ಫುಲ್ನೆಸ್ ಅಂತ. ಸಮ್ಮ ಸಮಾಧಿ ಬೇರೆ, ಅದು ಇದಕ್ಕೆ ವ್ಯತ್ಯಾಸ. ಸಮ್ಮ ಸತಿ ಮತ್ತು ಸಮ್ಮ ಸಮಾಧಿ ಬೇರೆ ಬೇರೆ. ಸಮಾಧಿ ಅಂದರೆ ಧ್ಯಾನ, ಧ್ಯಾನಸ್ಥ ಸ್ಥಿತಿಯಲ್ಲಿರೋದು, ಧ್ಯಾನ ಮನಸ್ಸನ್ನು ಕುರಿತು ಯೋಚನೆ ಮಾಡೋದು. ಸೊ ಹೀಗೆ ಪ್ರಜ್ಞೆಶೀಲ ಸಮಾಧಿಯನ್ನೇ ಬುದ್ಧ ಕುರಿತು ಹೇಳಿದ್ದು. ಯಾವಾಗಲೂ ಪ್ರೆಸೆಂಟ್ನಲ್ಲಿದ್ದರೆ, ಅಂದರೆ ವರ್ತಮಾನದಲ್ಲಿದ್ದರೆ ಮನಸ್ಸು ಪ್ರಫುಲ್ಲವಾಗಿರುತ್ತೆ ಮತ್ತು ಸುಖ ಇರುತ್ತೆ, ಸಂತೋಷವಾಗಿ ಇರಕ್ಕೆ ಸಾಧ್ಯ. ನೀವು ಭೂತಕ್ಕೆ ಹೋದರೆ ಅಥವಾ ಭವಿಷ್ಯಕ್ಕೆ ಹೋದರೆ ಅಲ್ಲಿ ದುಃಖ ಇದೆ ಅಂತ. ಇಸ್ ಸಿಂಪ್ಲೆಸ್ಟ್. ಸಮಾಧಿ ಬೌದ್ಧರಿಗೆ ಧ್ಯಾನ, ಶೀಲ ಮತ್ತು ದಾನ ಇಷ್ಟೇ ಅವರಿಗೆ ಇರೋದು, ಬೇರೆ ಯಾವ ರಿಚುವಲ್ಸ್ ಇಲ್ಲ. ಸೊ ಹಾಗಾಗಿ ಧ್ಯಾನ ಮಾಡೋದ್ರಿಂದ ಮನಸ್ಸು ಗಟ್ಟಿಗೊಳ್ಳುತ್ತಾ ಹೋಗುತ್ತೆ, ಶಕ್ತಗೊಳ್ಳುತ್ತಾ ಹೋಗುತ್ತೆ. ನಿಮಗೆ ನಿಮ್ಮ ಮೆಮೊರಿ ಆಗಲಿ, ಬೇರೆ ಯಾವುದೇ ಮಾನಸಿಕವಾದ ಕಾಯಿಲೆಗಳಿಂದ ದೂರ ಆಗ್ಬೋದು. ಸೊ ಅದಕ್ಕೆ ವಿಪಸ್ಸನ ಧ್ಯಾನದ ಬಗ್ಗೆ ನೀವು ಕೇಳಿರು. ಇಡೀ ಪ್ರಪಂಚದಲ್ಲೇ ಇವಾಗ ತುಂಬ ವಿಪಸ್ಸನ ಧ್ಯಾನದ ಕೇಂದ್ರಗಳಾಗಿ ಬುದ್ಧಿಸಮ್ ಪಾಪ್ಯುಲರ್ ಆಗ್ತಿರೋದೇ ಆ ಕಾರಣದಿಂದ. ಹೀಗೆ ಸೊ ಹೀಗಾಗಿ ಬುದ್ಧ ಹೇಳಿದ್ದು ಈ ಅಷ್ಟಾಂಗ ಮಾರ್ಗವನ್ನು ಕಲ್ತ್ಕೊಂಡ್ರೆ ಮಧ್ಯಮ ಮಾರ್ಗ ಇದು, ಇದರಿಂದ ನಿಮ್ಮ ದುಃಖ ನಿವಾರಣೆ ಆಗುತ್ತೆ ಅಂತ ಹೇಳೋದು. ಓಕೆ. ಮೂರನೆಯದು ಅನರ್ಥ, ಅಂದರೆ ಆತ್ಮ ಇಲ್ಲ ನೋಡಿ. ಇದು ವಿಶಿಷ್ಟ, ಯಾಕೆ ಬುದ್ಧ ತುಂಬ ವಿಶಿಷ್ಟವಾಗಿ ಕಾಣಿಸ್ತಾನೆ ನಮಗೆ ಅಂದರೆ, ಬೇರೆ ಯಾವುದೇ ಧರ್ಮವೂ ಇದನ್ನು ಹೇಳಿಲ್ಲ. ಆತ್ಮ ಇಲ್ಲ ಅಂತ ಯಾವ ಧರ್ಮವೂ, ಹೌದು ಆತ್ಮ ಅಲ್ವಾ, ಏನಿದು ದೇವರಿಲ್ಲ ಅಂತಾರೆ, ಇದು ಯಾಕೆ ಯಾಕೆ ಆತ್ಮ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಅದಕ್ಕೆ ಬಹಳ ಚೆನ್ನಾಗಿ ಮಿಲಿಂದ ಪನ್ನ ಅಂತ ಒಂದು ಪುಸ್ತಕ ಇದೆ, ಅಂದರೆ ಮಿಲಿಂದನ ಪ್ರಶ್ನೆಗಳು ಅಂತ. ಈ ಮಿಲಿಂದ ಅನ್ನೋ ರಾಜ ಮಿಯಾಂಡರ್, ಅವನು ಹೊರಗಡೆಯಿಂದ ಬಂದವನು, ನಾಗಸೇನನ್ನು ಸಂಧಿಸಿದಾಗ ಅವನ ಈ ಸಂಭಾಷಣೆಯಲ್ಲಿ ಇದು ಒಂದು ಚೆನ್ನಾಗಿ ಉತ್ತರ ಕೊಡ್ತಾನೆ ನಾಗಸೇನ. ಒಂದು ರಥದ ರೂಪಕವನ್ನು ಬಳಸಿ ಆತ್ಮ ಇಲ್ಲ ಅನ್ನೋದಕ್ಕೆ ಎಂಥವ್ರು ಕನ್ವಿನ್ಸ್ ಆಗಿಬಿಡ್ತಾರೆ ನೋಡಿ. ಬುದ್ಧ ಹೇಳೋದು ಯಾವುದೇ ಒಂದು ವಸ್ತುಗೆ ಅಸ್ತಿತ್ವ ಇಲ್ಲ ಈ ಪ್ರಪಂಚದಲ್ಲಿ, ಇದು ಭೌತಶಾಸ್ತ್ರದ ನಿಯಮ. ಇದು ನೋ ಸಿಂಗಲ್ ಥಿಂಗ್ ಕ್ಯಾನ್ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್ ಆಲ್ವೇಸ್ ಅಂತ. ಅಂದರೆ ಎರಡು ಸಂಯೋಜಕ ವಸ್ತುಗಳೇ ಒಂದು ಇಲ್ಲಿ ಇರೋಕ್ಕೆ ಸಾಧ್ಯ ಆಗುವಂಥದ್ದು ಆಗೋದು. ಮನುಷ್ಯನೂ ಅಷ್ಟೇ, ರೂಪ ಮತ್ತು ನಾಮ ಅಂತ ಹೇಳ್ತಾರೆ. ರೂಪ ಅಂದರೆ ಶರೀರ, ನಾಮ ಅಂದರೆ ಮನಸ್ಸು. ಈ ಮನಸ್ಸು ಮತ್ತು ಶರೀರ ಎರಡು ಸೇರಿ ವ್ಯಕ್ತಿಯಾಗಿರೋದು. ಸೊ ಹಾಗೇ ಇನ್ಯಾವುದೇ ವಸ್ತು ತಗೊಳ್ಳಿ ಈ ಜಗತ್ತಿನಲ್ಲಿ, ಎಲ್ಲ ಯಾವುದೇನು ಇದೆ ಅದು ಕೂಡ ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್, ಟೂ ಆರ್ ಮೋರ್. ಅದಕ್ಕೆ ಭೌತಶಾಸ್ತ್ರಜ್ಞರು ಕೂಡ ಇದನ್ನು ನಿರಾಕರಣೆ ಮಾಡೋಕ್ಕಾಗಿಲ್ಲ, ಬುದ್ಧನ ತತ್ವವನ್ನು. ಸೊ ಹಾಗೆ ಆತ್ಮವು ಕೂಡ ಒಂದು ವಸ್ತು ಅಲ್ಲ, ಅದು ಇಲ್ಲವೇ ಇಲ್ಲ. ಓಕೆ. ಸೊ ಹಾಗೆ ಆ ಕಾರಣದಿಂದ ಅವನು ಒಂದು ರಥದ ರೂಪಕವನ್ನು ಹೇಳ್ತಾರೆ. ಆತ್ಮ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳಿದಾಗ ನಾಗಸೇನ ಉತ್ತರ ಚೆನ್ನಾಗಿದೆ. ರಥಕ್ಕೆ ಎಷ್ಟು ಪರಿಕರಗಳಿವೆ, ಗಾಲಿ ಇದೆ, ಚಕ್ರ, ಮತ್ತು ನೊಗ ಇದೆ ಅದಕ್ಕೆ, ಮತ್ತು ಕೂತ್ಕೊಳ್ಳೋಕ್ಕೂ ಒಂದು ಸ್ಥಾನ ಇದೆ. ಇಲ್ಲಿ ಯಾವುದನ್ನು ನೀವು ರಥ ಅಂತ ಕರೀತೀರ ಅಲ್ವಾ? ಈ ಮನುಷ್ಯನಿಗೆ ನಿಮ್ಗೆ ಇಷ್ಟೊಂದು ಅಂಗಗಳಿವೆ, ಕೈ ಇದೆ, ಕಾಲಿದೆ, ಮೂಗು, ಬಾಯಿ, ಕಣ್ಣು, ಅದರಲ್ಲಿ ಯಾವುದು ಆತ್ಮ? ಸೊ ಹಾಗೆ ಎಲ್ಲ ಸೇರಿದರೆ ಒಂದು ರಥ ಹೇಗೆ ಆಗುತ್ತೋ ಹಾಗೆಯೇ ಅನೇಕ ವಸ್ತುಗಳು ಸೇರಿ ಮನುಷ್ಯನಾಗ್ತಾನೆ. ಹಾಗೆ ಒಂದು ಆತ್ಮ ಅನ್ನೋದು ಇಲ್ಲ, ಇರೋದು ಮನಸ್ಸು ಅಷ್ಟೇ ಅಂತ. ಅದಕ್ಕೆ ಬಹಳ ಅದು ಕನ್ವಿನ್ಸಿಂಗ್ ಆಯಿತು ನನಗೆ ವೈಯಕ್ತಿಕವಾಗಿ. ಹೌದು, ಇದು ತುಂಬ ನಮಗೆಲ್ಲ ಈ ರೀತಿಯ ಒಂದು ಸುಳ್ಳುಗಳನ್ನು ಸೃಷ್ಟಿಸಿ
ಬೇರೆ ಲೋಕದಲ್ಲಿ ನಾವು ಏನು ಕಷ್ಟ ಪಡಬೇಕಾಗತ್ತೆ ಅಥವಾ ನರ್ಕಕ್ಕೆ ಹೋಗ್ಬಿಡ್ತೀವೋ ಅಂತ ಇಲ್ಲಿ ಎಲ್ಲ ತುಂಬ ಕಷ್ಟಪಡ್ತಿರ್ತಾರೆ ಜೀವನದಲ್ಲಿ. ಅಂದರೆ ಇಲ್ಲಿ ಸುಖ ಪಡೋದು ಹೇಗೆ? ಮನುಷ್ಯ ಬುದ್ಧ ಧರ್ಮ ಮನುಷ್ಯ ಕೇಂದ್ರಿತವಾದ ಧರ್ಮ ಮತ್ತು ನೈತಿಕ ಧರ್ಮ, ನೈತಿಕವಾದವನ್ನು ಹೇಳುವ ಧರ್ಮ, ಬೇರೆ ಇನ್ನೇನೂ ಹೇಳಲ್ಲ. ಒಂದು 5 precepts ಅಂತ ಏನು ಒಂದು ಒಂದು ನಿಯಮಗಳಿದೆ. ಅಂದರೆ ಬಸವಣ್ಣ ಹೇಳೋ ಹಾಗೇನೆ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ ಅನ್ನಿದೆಯಲ್ಲ, ಹಾಗೇನೆ ಇದು ಕೂಡ ಪ್ರಾಣಾತಿಪಾತ ವೀರಮಣಿ ಸಿಕ್ಕಾಪದನ್ ಸಮಾಧಿಯಾಮಿ ಅಂತ 5 ವಿಷಯಗಳನ್ನು ಹೇಳ್ತಾರೆ. ಅದಿನ್ನದಾನ ವೀರಮಣಿ ಅಂದರೆ ಪ್ರಾಣಿ ವಧೆ ಮಾಡಬೇಡ, ಬೇರೆಯವರು ಕೊಡದೇ ಇರುವಂಥ ವಸ್ತು ಅಥವಾ ನಾಣ್ಯ ಯಾವುದನ್ನು ಪಡಿಬೇಡ, ಕಾಮೇಶು ಮಿಚ್ಚಾಚಾರ ವೀರಮಣಿ ಅಂದರೆ ಕಾಮದ ವಿಚಾರವಾಗಿ ತಪ್ಪು ಮಾಡಬೇಡ, ಮತ್ತು ಮುಸಾವಾದ ವೀರಮಣಿ ಸುಳ್ಳು ಹೇಳಬೇಡ, ಸುರ ಮೇರಯ ಮಜ್ಜ ಪಮದಟ್ಟಾಣ ವೀರಮಣಿ ಅಂದರೆ ಈ ಮದ್ಯಪಾನ ಮದ್ಯ ಮತ್ತು ಭರಿಸುವಂಥ ವಸ್ತುಗಳನ್ನು ಸೇವಿಸಬೇಡ. ಈ ಇಷ್ಟೇ ಇವೆಲ್ಲ ನೈತಿಕತೆಗೆ ಸಂಬಂಧಪಟ್ಟ ವಿಷಯಗಳು ನೋಡಿ. ಇದಿಷ್ಟೇ, ಈ ಯಾವ ಬೇರೆ ವಿಷಯಗಳು ಇಲ್ಲ. ಇಷ್ಟನ್ನು ಪಾಲಿಸಿದರೆ ಬಹುಶಃ ಜಗತ್ತು ಸುಖವಾಗಿರುತ್ತೆ. ಅಂದರೆ ಇದು ಎಲ್ಲರೂ ಎಲ್ಲ ಧರ್ಮಗಳಲ್ಲೂ ಇದನ್ನು ಹೇಳ್ತಾರೆ, ಅದನ್ನು ಮಾಡಲ್ಲ ಹಾಗೆ ಅಂತ ಹೇಳ್ತಾರೆ. ಬಟ್ ಬುದ್ಧ ಹೇಳೋದು ಇದನ್ನು ಪಾಲಿಸಿ ನಿಮಗೆ ದುಃಖ ಇರಲ್ಲ ಅಂತ, ಧರ್ಮವನ್ನು ಪಾಲಿಸಲ್ಲ ಅಂತ. ಆಮೇಲೆ ಇನ್ನೊಂದು, ಈ ದೇಶಕ್ಕೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿಗೆ ಬುದ್ಧ ಉತ್ತರ ಕೊಟ್ಟಿದ್ದಾನೆ. ಇಲ್ಲಿ ನಮ್ಗೆ ಇಲ್ಲಿ ಇಲ್ಲಿ ಏನು ಸಮಸ್ಯೆ ಅಂದರೆ ಜಾತಿ ಪದ್ಧತಿ ಒಂದು ದೊಡ್ಡ ಸಮಸ್ಯೆ, ಹೌದು, ಅಸ್ಪೃಶ್ಯತೆ ಅಂತ ಒಂದು ದೊಡ್ಡ ಸಮಸ್ಯೆ. ಅದಕ್ಕೆ ಬುದ್ಧನ ಹತ್ರ ಭಾಳ ಒಳ್ಳೆಯ ಉತ್ತರ ಇದೆ. ಒಂದು ಸಲ ವಾಸಿಷ್ಠ ಮತ್ತು ಭಾರದ್ವಾಜ ಅಂತ ಇಬ್ಬರಿಗೂ ಬ್ರಾಹ್ಮಣ ತುಂಬ ಶ್ರೇಷ್ಠ ಜಾತಿಯಲ್ಲಿ ಅಂತ ಒಂದು ವಾಗ್ವಾದ ಅವರವರ ಮಧ್ಯೆ ನಡೆಯುತ್ತೆ. ಆಗ ಅವನು ಹೇಳ್ತಾನೆ, ಬ್ರಾಹ್ಮಣ ಕಳೆದ 7 ತಲೆಮಾರಿನಲ್ಲಿ ಸಂಕರವಾಗದಿದ್ದರೆ ಅವನು ಮಾತ್ರ ಶ್ರೇಷ್ಠ ಅಂತ ಅವರಲ್ಲೇ. ನೋಡಿ, ಇದು ತುಂಬ ಅರ್ಥಹೀನವಾದ, ಮನುಷ್ಯರಲ್ಲೇ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋ ನಡೀತಿರುತ್ತೆ. ಆಗ ಅವರು, ಇಲ್ಲಿ ಗೌತಮ ಅಂತ ಒಬ್ಬರಿದ್ದಾರೆ ಮುನಿ, ಅಲ್ಲಿ ಹೋಗೋಣ, ನಮಗೆ ಅವರು ತುಂಬ ತಿಳಿದಿರೋರಂತೆ ನಮಗೆ ಉತ್ತರ ಸಿಗ್ಬೋದು ಅಂತ ಅವರಿಬ್ಬರು ಬರ್ತಾರೆ. ಅವರು ವಾದ ಮುಂದಿಡ್ತಾರೆ, ಈಗ ಬ್ರಾಹ್ಮಣ ಎಲ್ಲರ ಮನುಷ್ಯರಲ್ಲಿ ಶ್ರೇಷ್ಠ, ನಾವು ಇವನೇ ನಮಗೆ ಇವ್ರಿಗೂ ಒಂದು ತಕರಾರಿದೆ, ಅದಕ್ಕೆ ಏನು ಹೇಳ್ತೀರಿ ನೀವು ಹೀಗೆ ಅಂತ ಕೇಳ್ತಾರೆ. ಹೇಗೆ ಬ್ರಾಹ್ಮಣ ಶ್ರೇಷ್ಠ ಅಂತ ಬುದ್ಧರು ಭಾಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಏನು ಅಂದರೆ, ಬ್ರಾಹ್ಮಣ ಸ್ತ್ರೀಯು ಋತುಮತಿಯಾಗುತ್ತಾಳೆ ಅಲ್ವೇ? ಹೌದು ಅಂತಾನೆ. ಅವರು ಹೆರಿಗೆ ಮುಖಾಂತರವೇ ಮಕ್ಕಳನ್ನು ಹಡಿತಾರೆ, ಹೌದು. ಮತ್ತು ಬ್ರಾಹ್ಮಣ ಗಂಡು ಮತ್ತು ಕ್ಷತ್ರಿಯ ಹೆಣ್ಣು ಕೂಡಿದರೆ ಮಕ್ಕಳಾಗತ್ತಲ್ವಾ? ಹೌದು ಅಂತೇಳಿದ. ಹಾಗಾದರೆ ಯಾವ ರೀತಿಯಲ್ಲಿ ಬ್ರಾಹ್ಮಣ ಶ್ರೇಷ್ಠ ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಅವ್ರಿಗೆ ಇಲ್ಲ, ಬ್ರಾಹ್ಮಣರು ಶುಕ್ಲವರ್ಣದವರು, ಬೇರೆಯವರು ಕೃಷ್ಣವರ್ಣದವರು, ಹೀಗೆಲ್ಲ ಆರ್ಗ್ಯೂ ಮಾಡ್ತಾರೆ. ಇಲ್ಲ, ಅವರು ಆಗ ಬೇರೆ ಬೇರೆ ಕಾರ್ಯ ಇದನ್ನು ಕೊಡ್ತಾರೆ. ಯೋನ ಮತ್ತು ಕಾಂಬೋಜ ನಾಡಿನಲ್ಲಿ ಆರ್ಯರು ಮತ್ತು ದಾಸರು ಇದ್ದಾರೆ, ಕೇಳಿದ್ದೀರಾ? ಹೌದು. ಒಂದು ಒಬ್ಬರು ಆರ್ಯರು ದಾಸರಾಗಬಹುದು, ದಾಸರು ಆರ್ಯರು ಆಗಬಹುದು, ಆ ರೀತಿ ಪದ್ಧತಿಯಲ್ಲಿದೆ, ಕೇಳಿದ್ದೀರಾ? ಹೌದು ಅಂತ ಹೇಳ್ತಾರೆ. ಹಾಗಾದರೆ ಯಾರು ಕಪ್ಪು ಯಾರು ಬಿಳಿ, ಜಾತಿಗೆ ಅವೆಲ್ಲ ಇಲ್ಲ, ಈಗೆಲ್ಲ ಹೇಳ್ತಾರೆ. ಮತ್ತು ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡೇ ಹೋಗ್ತಾರೆ. ಒಂದು ಹೆಣ್ಣು ಕುದುರೆ ಗಂಡು ಕುದುರೆಯನ್ನು ಸೇರಿದರೆ ಕುದುರೆಯ ಹುಟ್ಟತ್ತೆ, ಒಂದು ಹೆಣ್ಣು ಕುದುರೆ ಗಂಡು ಕತ್ತೆಯ ಜೊತೆಗೆ ಸೇರಿದರೆ ಏನು ಹುಟ್ಟತ್ತೆ? ಹಾಗೆ ಅವ್ರು ಹೇಳ್ತಾರೆ, ಇಲ್ಲ ಅದು ಬೇರೆ ಹಾಗೆ ಇನ್ನೊಂದು, ಅದನ್ನು ಹೆಸರುಗತ್ತೆ ಅಂತ ಹೇಳ್ತಾರೆ. ಸೊ ಈಗ ನೀವೇ ಹೇಳ್ತಾ ಇದ್ದೀರಿ, ಅಂದರೆ ಮನುಷ್ಯರಲ್ಲಿ ಜಾತಿ ಹೇಗೆ ಉಂಟಾಯಿತು, ಅವ್ರಿಗೆ ಒಪ್ಪಿಗೆ ಆಗತ್ತೆ, ಆವಾಗ ಬುದ್ಧನನ್ನು ಅನುಸರಿಸಿ ಫಾಲೋ ಮಾಡ್ತಾರೆ ಅವರು. ಸೊ ಈ ರೀತಿಯ ಪ್ರಶ್ನೆಗಳ ಮುಖಾಂತರ, ಪ್ರಶ್ನೆಯನ್ನು ಉತ್ತರಿಸೋದ ಮುಖಾಂತರ ಜಾತಿ ಇಲ್ಲ, ಇದು ಹುಸಿ ಅಂತ ಹೇಳ್ತಾರೆ. ಆದರೂ ಇವತ್ತು ಕೂಡ ಕೆಲವು ತುಂಬ ಹುಸಿ ಏನು ಬುದ್ಧಿಜೀವಿಗಳು ಅನ್ನಿಸ್ಕೊಂಡವ್ರು ಕೂಡ ಏನು ಹೇಳ್ತಾರೆ, ಇಲ್ಲ ಅದು ಅದನ್ನು ಸಮರ್ಥಿಸ್ಕೊಳ್ಳೋಕೆ ಹೋಗ್ತಾರೆ. ವರ್ಣಾಶ್ರಮವನ್ನು ಸಮರ್ಥಿಸ್ಕೊಳ್ಳೋರನ್ನ ನೋಡಿದ್ದೀನಿ, ನನಗೆ ಅವ್ರನ್ನ ಕಂಡು ಕನಿಕರ ಪಡಬೇಕಾಗ್ತಾ ಇದೆ. ಇವತ್ತು ಕೂಡ ಹಾಗೆ ಆ ಥರದ ಸಾಹಿತಿಗಳು ಇದ್ದಾರೆ, ಹಾಗೆ ಹೇಳೋ ಜನ ಇದ್ದಾರೆ. ಅದು ತಪ್ಪು ಅಂತ ಆಗಲೇ ಬುದ್ಧ
ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದ ಘಟನೆ ಇದೆ. ಒಂದ್ಸಲ ಹೀಗೆ ಕಾಡಿನಲ್ಲಿ ಕೂತಿರ್ತಾರೆ ಬುದ್ಧ. ಒಂದು ಇಬ್ಬರು ಬರ್ತಾರೆ, ಬಂದು ಜಾತಿಗಳ ಬಗ್ಗೆನೇ ಕೇಳ್ತಾರೆ, ಜಾತಿ ಇದೆಯೇ ಇಲ್ವೇ ಅಂತ. ಅಷ್ಟೊತ್ತಿಗೆ ಒಂದಷ್ಟು ಹಿಂಡು ಪ್ರಾಣಿಗಳು ಹೋಗ್ತಾ ಇರ್ತವೆ, ಒಂದು ದಾರಿಲಿ ಹೋಗ್ತಾ ಇರ್ತವೆ. ಬಹುಶಃ ಗೋಧುಳಿ ಸಮಯ ಅನಿಸುತ್ತೆ, ಎಲ್ಲ ಹೋಗ್ತಿರ್ತವೆ ಮನೆಗೆ. ಆಗ ನೋಡಿ, ಇಲ್ಲೊಂದಷ್ಟು ಪ್ರಾಣಿಗಳು ಊರಿನ ಕಡೆ ಹೋದವಲ್ಲ, ಆ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹೋಗಿ ಹೋಗಿ ನೋಡ್ಕೊಂಬರ್ತಾರೆ. ಇವರು ಬಂದು ಎಷ್ಟು ಪ್ರಾಣಿಗಳು, ಎಷ್ಟು ಜಾತಿಯ ಪ್ರಾಣಿಗಳಿದ್ದವು ಅವ್ರು ಹೇಳ್ತಾರೆ. ಅಲ್ಲಿ ಆಡು, ಕುರಿ, ಮೇಕೆ, ದನ, ಇನ್ನೂ ಏನೇನೋ ಪ್ರಾಣಿಗಳು ಹೀಗೆ ಹೋದವು ಬಂತೆ ಅಂತ ಹೇಳ್ತಾರೆ. ಹೌದಾ? ಅಷ್ಟೊತ್ತಿಗೆ ಇನ್ನೊಂದು ಕಡೆಯಿಂದ ಒಂದಷ್ಟು ಜನಗಳು ನಡ್ಕೊಂಡು ಬರ್ತಾರೆ, ಬಂದು ಹಾಗೆ ಪಾಸಾಗ್ತಾರೆ. ಆಗ ನೋಡಿ, ಈಗ ಅಲ್ಲಿ ಮನುಷ್ಯರು ಹೋದ್ರಲ್ಲ, ಅವರ ಹೆಜ್ಜೆ ಗುರುತುಗಳನ್ನು ನೋಡ್ಕೊಂಬನ್ನಿ. ಅವ್ರು ಹೋಗಿ ನೋಡ್ಕೊಂಡು ಬರ್ತಾರೆ. ಬಂದುಬಿಟ್ಟು ಬಂತೆ, ಹೆಜ್ಜೆ ಗುರುತುಗಳು ನೋಡಿದ್ವಿ, ಎಲ್ಲ ಒಂದೇ ರೀತಿ ಇವೆ ಅಲ್ಲಿ. ಯಾಕೆ ನಿಮಗೆ ಯಾವ ಜಾತಿ, ಎಷ್ಟು ಜಾತಿಗಳ ಮನುಷ್ಯರು ಹೋದರು ಅಂತ ಗೊತ್ತಾಗಲಿಲ್ಲವೋ ಅಂತ ಕೇಳ್ತಾರೆ. ಇಲ್ಲ, ಮನುಷ್ಯರ ಪಾದಗಳೆಲ್ಲ ಒಂದೇ ರೀತಿ ಇವೆ, ಆದ್ದರಿಂದ ಅಲ್ಲಿ ಜಾತಿ ಇಲ್ಲ. ಮತ್ತೆ ಹೇಗೆ ಜಾತಿ ಇದೆ ಅಂತ ನೀವು ಹೇಳ್ತೀರಿ ಅಂತ ಕೇಳ್ತಾರೆ. ನೋಡಿ, ಎಷ್ಟು ಸರಳವಾದ ಸುಂದರವಾದ ಉತ್ತರಗಳನ್ನು, ಪ್ರಶ್ನೆಗಳನ್ನು ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಆಗ ಹೌದು ಹೌದು, ಜಾತಿ ಇಲ್ಲ ಅಂತ ಅವರು ಹೇಳ್ತಾರೆ. ಹೀಗೆ ಬುದ್ಧ ಅದಕ್ಕೆ ಹಿಯರ್ ಆ್ಯಂಡ್ ನೌ ಎಕ್ಸ್ಪೀರಿಯನ್ಸ್ ಇಟ್ ನೋಡಿ. ಅವ್ರು ಹೇಳೋದೆಲ್ಲ ಈ ರೈಟಿಯಸ್ನೆಸ್, ದೃಜು ಮಾರ್ಗದಲ್ಲಿ ಹೋಗುವ ಜೀವನ ಕಲೆಯನ್ನು ಹೇಳ್ಕೊಡ್ತಾರೆ ಹೊರತು. ಅವ್ರು ಕೇಳ್ತಾರೆ, ಎಷ್ಟು ಜನ ಬಂದು ಕೇಳ್ತಾರೆ ಕೇಳ್ತಾರೆ ಮತ್ತು ಸೋಲ್ತಾರೆ. ರಾಜರುಗಳು ಬಂದು ಸೋಲ್ತಾರೆ, ಜಗಳ ಮಾಡೋಕ್ಕೆ ಬರ್ತಾರೆ, ಮತ್ತು ಮೆತ್ತಗ ಹೋಗ್ತಾರೆ. ಇದು ಬುದ್ಧನ ವೈಶಿಷ್ಟ್ಯ. ಒಂದ್ಸಲ ಸಂಘದಲ್ಲಿ ಸುನಕತ್ತ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಅವನು ಬಂದು ಬಂತೆ, ನಾನು ಸಂಘವನ್ನು ಬಿಡ್ತಾ ಇದ್ದೀನಿ. ಯಾಕೆ? ಯಾಕೆ ಅಂದರೆ ನೀವು ಮನುಷ್ಯರಿಂದ ಸಾಧ್ಯವಾಗದ ಯಾವುದಾದ್ರೂ ಒಂದು ಕೆಲಸ ಮಾಡಿ ತೋರಿಸಿಲ್ಲ ನಮಗೆ, ಮತ್ತು ಈ ಲೋಕಕ್ಕೆ ಅಂದರೆ ಆದಿ ಕಾರಣ ಅಂತ ಒಂದಿದೆ, ಆದಿ ಕಾರಣವನ್ನು ಹೇಳಿಕೊಟ್ಟಿಲ್ಲ ನಮಗೆ. ಅಂದರೆ ಈಗ ಈಗ ನಿಮ್ಮ ಬೇರೆ ಧರ್ಮಗಳಲ್ಲಿ ಈ ಭೂಮಿ ಹೀಗೆ ಹುಟ್ಟಿತು, ಹೀಗಾಯಿತು, ಮನುಷ್ಯ ಹುಟ್ಟಿದ ಆಮೇಲೆ ಹೆಣ್ಣು ಹೀಗೆ ಹುಟ್ಟಿದ್ಲು ಅಂತೆಲ್ಲ ಇದೆಯಲ್ಲ, ಆ ರೀತಿಯ ಯಾವುದೂ ಇಲ್ಲ ನಿಮ್ಮ ಧರ್ಮದಲ್ಲಿ, ನೀವು ಹೇಳ್ಕೊಟ್ಟಿಲ್ಲ. ಆದ್ದರಿಂದ ನಾನು ಸಂಘದಲ್ಲಿ ಇರಲ್ಲ, ಹೋಗ್ತೀನಿ. ಅವರು ಹೇಳ್ತಾರೆ, ನೀನು ಸಂಘಕ್ಕೆ ಬರುವಾಗ ನಾನು ನಿನಗೆ ಮನುಷ್ಯರಿಂದ ಸಾಧ್ಯವಾಗದ ಇನ್ನೇನಾದರೂ ಮಾಡಿ ತೋರಿಸ್ತೀನಿ, ಪವಾಡಗಳನ್ನು ಹೇಳ್ತೀನಿ ಅಂತ ಹೇಳಿದ್ನ? ಇಲ್ಲ. ಮತ್ತು ನೀನು ಬಂದಿದ್ದೀಯ, ಮತ್ತು ನೀನು ಬರುವಾಗ ಈ ಲೋಕ ಹೇಗೆ ಹುಟ್ಟಿತು, ಮನುಷ್ಯ ಹೇಗೆ ಉಂಟಾದ ಅನ್ನೋ ಆದಿ ಕಾರಣವನ್ನು ಹೇಳ್ತೀನಿ ಅಂತ ಹೇಳಿದ್ನ? ಇಲ್ಲ. ಇಲ್ಲ ಬಂತೆ, ಮತ್ತೆ ನೀನು ಅದನ್ನು ತಿಳ್ಕೊಳ್ಳೋದ್ರಿಂದ ನಿನ್ನ ದುಃಖ ನಿವಾರಣೆ ಆಗತ್ತಾ ಅಂತ ಕೇಳ್ತಾರೆ. ನೀನು ಆದಿ ಕಾರಣವನ್ನು ತಿಳ್ಕೊಳ್ಳೋದ್ರಿಂದ ನಿನ್ನ ದುಃಖ ಕ್ಷಯವಾಗತ್ತಾ? ಇಲ್ಲ. ಮತ್ತೆ ಅದನ್ನು ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನು ನಿನಗೆ? ಅವನಿಗೆ ಯೋಚನೆ ಮಾಡ್ತಾನೆ. ಆಗ ಇಂದ್ರೆ ನಾನು ಈ ಕಾನ್ಷಿಯಸ್ ಆಗಿ ಇರುವ ಈ ಜಗತ್ತಿನಲ್ಲಿ ಇವತ್ತಿನ ಸಮಸ್ಯೆಗಳು ನನಗೆ ಪರಿಹಾರ ಆಗದಿದ್ದರೆ, ಮತ್ತೆಂದೋ ಎಲ್ಲೋ ಕಾಣದೇ ಇರೋದು, ಈಗ ಸತ್ತ ಮೇಲೆ ಅವನು ಹೋಗ್ತಾನೆ ಅಂತ ಅವನಿಗೂ ಎಲ್ಲಿ ಗೊತ್ತಾಗುತ್ತಿಲ್ಲ. ಹೀಗಾಗಿ ಆ ವಿಷಯ ತಿಳ್ಕೊಳ್ಳೋದ್ರಿಂದ ಪ್ರಯೋಜನ ಏನು ಅಂತ ಅವನಿಗೆ ಗೊತ್ತಾಗಿ ಅವನು ಕ್ಷಮೆ ಕೇಳಿ ಮತ್ತೆ ವಾಪಸ್ ಹೋಗ್ತಾನೆ. ಸೊ ಈ ರೀತಿಯ ಹೀಗೆ ಅವರು ಎಲ್ಲನೂ ಅಷ್ಟೆ, ಯಾವುದು ವ್ಯರ್ಥ ಆಗುತ್ತೋ ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಈಗ ಬುದ್ಧ ಧರ್ಮದಲ್ಲೇ ಅದು ಒಂದು ಸಂಘ, ಒಂದು ಇನ್ಸ್ಟಿಟ್ಯೂಷನಲೈಸ್ ಆದಮೇಲೆ ಎಲ್ಲ ಕೆಲವು ಕೊರತೆಗಳು ಅವೇ ಬೆಳೆಸ್ಕೋತವೆ ಬಿಡಿ. ಪ್ರಾರ್ಥನೆ ಕೂಡ ಹಾಗೇನೆ ಬುದ್ಧ ಹೇಳಿದ್ರೆ ಸರ್, ಆ ವಿಚಾರವಾಗೂ ಕೂಡ ನಾವು ಸರ್ ನೀವು ಬುದ್ಧನ ತತ್ವಗಳನ್ನು ಹೇಳ್ತಾ ಇದ್ರಿ. ಈಗ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು ಅನ್ನುವಂಥದ್ದು, ನನ್ನ ಸೃಷ್ಟಿಯ ಬಗ್ಗೆ ಅಥವಾ ನನ್ನ ಅಂತ್ಯದ ಬಗ್ಗೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ, ಅದರಿಂದ ನನಗಾಗುವಂಥ ಪ್ರಯೋಜನ ಇಲ್ಲ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನುವಂಥ ಮಾತು. ಆದರೆ ಬುದ್ಧರ ಮಾತಿನಲ್ಲಿ ಸೃಷ್ಟಿ ಬಗ್ಗೆ ಏನು ಹೇಳ್ತಾರೆ ಅಥವಾ ಇದರ ಅಂತ್ಯದ ಬಗ್ಗೆ ಏನು ಹೇಳ್ತಾರೆ, ಏನು ವ್ಯಾಖ್ಯಾನವನ್ನು ಕೊಡ್ತಾರೆ? ಹಾಗಾದರೆ ಸೃಷ್ಟಿ ಹೇಗಾಯಿತು, ಅಂತ್ಯ ಏನಾಗುತ್ತೆ, ಏನಾಗ್ತೀವಿ ನಾವು ಸತ್ತ ಮೇಲೆ ಅನ್ನುವಂಥದ್ರ ಬಗ್ಗೆ ಅವ್ರು ಏನು ವ್ಯಾಖ್ಯಾನ ಕೊಡ್ತಾರೆ? ನೋಡಿ, ಒಂದು ವ್ಯಾಖ್ಯಾನ ಇದೆ ಬಹಳ ಮುಖ್ಯವಾದದ್ದು. ಅವ್ರು ಹೇಳಿದ್ದು
ಯಾವುದು ಉತ್ಪತ್ತಿಯಾಗುತ್ತೋ ಅದು ನಷ್ಟ ಆಗೇಬೇಕು. ಹೌದು, ದಿಸ್ ಈಸ್ ದಿ ಬೇಸಿಕ್ ಟ್ರೂತ್. ಈಗ ದ ಹೋಲ್ ಯೂನಿವರ್ಸ್ ನೀವು ನೋಡಿದ್ರೆ, ಈಗ ನಾವು ಇರುವ ಒಂದು ವಿಶ್ವ ಅಂತ ತಿಳ್ಕೊಂಡಿದ್ವಿ, ಭೂಮಿ ಮತ್ತು ಗ್ರಹಗಳು ಸೂರ್ಯನ ಸುತ್ತ ಸುತ್ತಿವೆ ಅಂತೆಲ್ಲವೂ ನಾವು ಏನು ತಿಳ್ಕೊಂಡಿದ್ದೀವಲ್ಲ. ಈಗ ಸೈನ್ಸ್ ಏನು ಹೇಳ್ತಾ ಇದೆ, ಅದೊಂದೇ ಅಲ್ಲ ಅಂತ, ಅದು ಅನೇಕ ಇವೆ. ಅನೇಕ ಅಂದರೆ ಎಷ್ಟು ಲೆಕ್ಕ ಇಲ್ಲ, ಲೆಕ್ಕ ಇಲ್ಲ. ಸೊ ಹಾಗಾಗಿ ಬುದ್ಧ ಏನೋ ಹೇಳಿದು ಅಂದರೆ ಅದೆಲ್ಲ ಸೃಷ್ಟಿಯಾಗಿದೆ. ಒಂದು ಕಾಲದಲ್ಲಿ ಅದು ಸೃಷ್ಟಿಯಾಗಿದ್ದರೆ ಇನ್ನೊಂದು ಎಷ್ಟೋ ಕಲ್ಪಗಳ ನಂತರ ಅವು ನಾಶ ಆಗ್ಬೋದು. ಬುದ್ಧನ ತತ್ವದ ಪ್ರಕಾರ ಸೃಷ್ಟಿಯಾಗಿದ್ದು ಅದು ನಾಶ ಆಗುತ್ತೆ. ಓಕೆ, ಇದು ಬೇಸಿಕ್ ಟೆನೆಟ್ ಅಷ್ಟೆ. ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ದಿರುವಾಗ ನನ್ನ ತಲೆ ಕೆಡಿಸ್ಕೊಳ್ಳಿ, ಯಾಕೆ ಇಡೀ ಮತ್ತೆ ಕಾಡಿನಲ್ಲಿ ತಪಸ್ಸು ಮಾಡಿಕೊಂಡು ಜೀವನವೇ. ನಾನು ಅರ್ಥ ಮಾಡ್ಕೋಬೇಕಾಗಿರೋದು ಮನುಷ್ಯ ಬದುಕನ್ನು ಈಗ ಹೇಗೆ ನಿಭಾಯಿಸ್ಬೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಹಾಗೆ. ಅಂದರೆ ನನ್ನ ಜೊತೆಗಿರುವವರ ಇರುವವ್ರನ್ನ ಅವನು ಹೇಳೋದಿಷ್ಟೇ, ತಂದೆ ತಾಯಿಗಳನ್ನು ಗೌರವಿಸಿ ಮತ್ತು ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅಲ್ಲಿ ಸುಖ ಬದುಕು ಅಂದರೆ ಅದೇ. ಆಮೇಲೆ ಸಮಣರನ್ನು, ಅಂದರೆ ಯಾರು ಸಮಾಜಕ್ಕೋಸ್ಕರ ಮತ್ತು ಇದು ಧರ್ಮ ಮನುಷ್ಯ ಧರ್ಮವನ್ನು ಹೇಳ್ತಾರೆ ಅವರನ್ನು ಗೌರವಿಸಿ. ಸೊ ಈ ಮೂರು ಅಷ್ಟೇ. ಸೊ ಅದು ಆಮೇಲೆ ನಷ್ಟ ಸತ್ತ ಮೇಲೆ ಎಲ್ಲ ಹೋಗ್ತೀವಿ, ಸ್ವರ್ಗ ಇದೆಯಾ ಅಥವಾ ಇಲ್ವೇ, ಎಲ್ಲರಿಗೂ ಅವರೇ ಅದೇ. ನಾನು ಹೇಳಿಲ್ಲ, ಅದ್ರ ಬಗ್ಗೆ ನಾನೇನು ಹೇಳಿಲ್ಲ ಅಂತ ಅಷ್ಟೇ ಹೇಳ್ತಾರೆ. ಸೊ ಯಾವುದು ಉತ್ಪತ್ತಿ ಆಗುತ್ತೋ ಅದು ನಷ್ಟ ಆಗುತ್ತೆ. ಎಲ್ಲ ಧರ್ಮಗಳನ್ನು ದೇವರು ಹೇಳ್ದ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಅನ್ನೋದೊಂದು ಬರುತ್ತೆ, ಅದಾಗೊಳ್ಳಿ ಹಾಕ್ಕೊಳ್ಳಿ, ಯಾವಾಗ ಆಗುತ್ತೋ ಹಾಕ್ಕೊಳ್ಳಿ ಅಂತ. ಅಂದರೆ ಒಂದು ಈ ಕ್ಷಣವೇ ಹುಟ್ಟಿ ಈ ಕ್ಷಣವೇ ಸಾಯುವ ಒಂದು ವಸ್ತುನು ಇದೆ. ಅನೇಕ ಯುಗಾಂತರಗಳ ನಂತರ ಹೋಗುವಂಥ ವಸ್ತುಗಳು ಇರ್ತವೆ. ಹಾಗೇನೆ ಕ್ಷಯ ಆಗೋದು ಅಂತೂ ಸತ್ಯ, ಅಷ್ಟೇ ಅವನು ಹೇಳೋದು. ಓಕೆ, ಸೊ ಹಾಗಾದರೆ ಭಗವಂತ ದೇವರು ಅನ್ನುವಂಥ ಒಂದು ಪರಿಕಲ್ಪನೆ ಇಲ್ಲ, ಪ್ರಾರ್ಥನೆ ಹೇಗೆ ಸರ್? ಹಾಗಾದರೆ ಯಾರನ್ನ ಕುರಿತು ಪ್ರಾರ್ಥನೆ ಮಾಡಬೇಕು, ಏನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡಬೇಕು, ಅದರ ಕಾನ್ಸೆಪ್ಟ್ ಏನಿದೆ? ಪ್ರಾರ್ಥನೆಯ ಬಗ್ಗೆ ಅನ್ನೋ ಸ್ಪಷ್ಟವಾಗಿದ್ದಾರೆ. ಆದರೆ ಮೆತ್ತ ಅಂತ ಒಂದಿದೆ, ಮೈತ್ರಿ ಧ್ಯಾನ ಅಂತ ಹೇಳ್ತಾರೆ, ಅದು ಬುದ್ಧಿಸಮ್ಯ ವಿಶೇಷ. ಬಹುಶಃ ಬೇರೆ ಧರ್ಮಗಳವರು ಕೂಡ ಇದನ್ನು ಅನುಸರಿಸ್ಬೋದು. ಅಂದರೆ ನನಗೂ ಒಳ್ಳೆಯದಾಗಲಿ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಧ್ಯಾನ ಮಾಡೋದು, ಅದು ಮೆತ್ತ ಭಾವನೆ, ಅದು ಭಾವನೆ ಅದು. ಸೊ ಅದು ಅದಕ್ಕೊಂದು ಶಕ್ತಿ ಇದೆ ಅಂತ, ಮನಸ್ಸನ್ನು ಕೇಂದ್ರೀಕರಿಸಿ ಈ ಮೆತ್ತ ಭಾವನೆ ಮಾಡಬೇಕು ಅಂತ ಒಂದು ಹೇಳ್ತಾರೆ. ಪ್ರಾರ್ಥನೆಗೆ ಅರ್ಥ ಇಲ್ಲ ಅನ್ನೋದಕ್ಕೆ ಇನ್ನೊಂದು ಘಟನೆಯನ್ನು ಹೇಳ್ತೀನಿ. ಉರುವೇಲ ಅನ್ನೋ ಒಂದು ಊರಲ್ಲಿ ಕಸ್ಸಪ್ಪ ಅಂತ ಒಬ್ಬ ಸನ್ಯಾಸಿಯ 500 ಅವನ ಹಿಂಬಾಲಕರ ಜೊತೆ ಕರ್ಕೊಂಡು ಬಂದು ಬುದ್ಧನ ಹತ್ರ ಬರ್ತಾನೆ. ನೀನು ಆತ್ಮ ಇಲ್ಲ ಅಂದೆ, ದೇವರು ಇಲ್ಲ ಅಂದೆ, ಎಲ್ಲ ಸರಿ, ಈ ಪ್ರಾರ್ಥನೆಯೂ ಮಾಡಬೇಡ ಅಂತೀಯ. ಹಾಗಾದರೆ ಏನರ್ಥ, ನಾವೇನಕ್ಕೆ, ನಾವು ಯಾವ ಧರ್ಮವನ್ನು ಹೇಗೆ ಪಾಲಿಸೋದು, ಹಾಗೆ ಪ್ರಾರ್ಥನೆಯೂ ಇಲ್ಲದೆ ಯಾವ ಧರ್ಮ ಇದು ಅಂತ ಆತ ಹೇಳ್ತಾನೆ. ಅಲ್ಲಿ ನಿರಂಜರ ನದಿ ಅಂತ ಇದೆ, ಅಲ್ಲಿ ಬುದ್ಧ ಕೂತಿರ್ತಾರೆ, ಇವರೆಲ್ಲ ಬಂದು ಇರ್ತಾರೆ. ಹಾಗಾದರೆ ಈಗ ಈ ದಡದಲ್ಲಿ ಒಬ್ಬ ನಿಂತ್ಕೊಂಡಿದ್ದಾನೆ, ಅವನು ಆಚೆ ಕಡೆ ದಡಕ್ಕೆ ಹೋಗಬೇಕು, ಏನು ಮಾಡಬೇಕು ಅವನು ಅಂತ ಕೇಳ್ತಾನೆ. ನೀರು ಸ್ವಲ್ಪ ಇದ್ದರೆ ನಡ್ಕೊಂಡೇ ಹೋಗ್ಬಿಡ್ತಾನೆ, ಇನ್ನು ಸ್ವಲ್ಪ ಹೆಚ್ಚಾಗಿದ್ದರೆ ಈಜ್ಕೊಂಡು ಹೋಗ್ತಾನೆ, ತುಂಬ ಹೆಚ್ಚು ನೀರಿದ್ದರೆ ದೋಣಿಯನ್ನು ಉಪಯೋಗಿಸ್ಕೊಂಡು ಆ ದಡಕ್ಕೆ ಹೋಗ್ತಾನೆ ಅಂತ ಹೇಳ್ತಾನೆ ಅವರು. ಕಸ್ಸಪ್ಪ ಉತ್ತರ ಕೊಡ್ತಾನೆ, ಹಾಗಾದರೆ ಇದೇನನ್ನೂ ಮಾಡಿದೆ, ಆ ದಡದಲ್ಲಿ ನಿಂತ್ಕೊಂಡವನು ನಾನು ಆ ದಡವನ್ನು ಸೇರಲಿ ಅಂತ ಪ್ರಾರ್ಥನೆ ಮಾಡಿದ್ರೆ ಹೋಗಿ ಸೇರ್ತಾನ? ಇಲ್ಲ ಅಂತ ಹೇಳ್ತಾನ. ಸಿಂಪಲ್ ಆಸ್ ದಟ್. ಹಾಗೆ ನೀನು ಪ್ರಯತ್ನ ಪಡೆದು ಏನೂ ಆಗಲ್ಲ, ನೀನು ನಡ್ಕೊಂಡಾದರೂ ಹೋಗಬೇಕು, ಇಲ್ಲ ಈಜಬೇಕು, ನೀರು ಹೆಚ್ಚಾಗಿದ್ರೆ ದೋಣಿ ಮುಖಾಂತರನೇ ಹೋಗ್ಬೇಕು, ಹೊರತು ನಿಂತು ಪ್ರಾರ್ಥಿಸಿದ್ರೆ ನೀನು ತಲುಪಲ್ಲ ಆ ದಡನ. ಅವನಿಗೆ ಒಂದು ಜ್ಞಾನ ಇದೇನೆ, ದಿಸ್ ಇಸ್ ದಿಸ್ ಆರ್ ಆಲ್ ಎನ್ಲೈಟ್ಮೆಂಟ್ಸ್. ಸಣ್ಣ ಸಣ್ಣ ವಿಷಯಗಳು ನಿಮಗೆ ಹೊಳೆದಾಗ ಒಂದು ರೀತಿಯ ಹೊಸ ಬೆಳಕು ಸಿಕ್ಕುತ್ತಲ್ಲ ಮನಸ್ಸಿನೊಳಗೆ ಬೆಳಕು, ಅದು ಎನ್ಲೈಟನ್ಮೆಂಟ್. ಅವನು ಆಗ ಇದ್ದಕ್ಕೆ ಎಲ್ಲರನ್ನು 500 ಜನಗಳ ಸಮೇತ ಬುದ್ಧನ ಪಾದಕ್ಕೆ ಬಿದ್ದು ದೀಕ್ಷೆ ತಗೊಂಡು ಸಂಘ ಸೇರ್ಕೋತಾನೆ. ಈ ಥರದ್ದು ಬುದ್ಧನ ಜೀವನದಲ್ಲಿ ಆಗ್ತಾ ಇರತ್ತೆ. ಆದರೆ ಈ ಮೆತ್ತ ಭಾವನೆ ಅನ್ನೋದು ಬಹಳ ಮುಖ್ಯ ಇದರಲ್ಲಿ, ಬುದ್ಧ ಧರ್ಮದಲ್ಲಿ. ಧ್ಯಾನ ಮಾಡಿದ್ಮೇಲೆ ಅವರು ಈಗ ಬುದ್ಧನನ್ನೇ, ಒಂದು ಮೂರ್ತಿ ಪೂಜೆ ಇಲ್ಲ ಅಲ್ಲಿ, ಆದರೆ ಬುದ್ಧನನ್ನೇ ಮೂರ್ತಿ ಮಾಡ್ಕೊಂಡಿದ್ದಾರೆ ಮತ್ತು ಬುದ್ಧನ ಮುಂದೆ ಕೂತು ಧ್ಯಾನ ಮಾಡ್ತಾರೆ. ಆಮೇಲೆ ಮೆತ್ತ ಭಾವನೆ ಮಾಡ್ತಾರೆ, ಮೊದಲು ತಂದೆ ತಾಯಿಗಳಿಂದ, ಮಕ್ಕಳು ಅಥವಾ ಕುಟುಂಬದಿಂದ, ಸ್ನೇಹಿತರು
ಮತ್ತು ಎಲ್ಲರಿಗೂ ಇಡೀ ವಿಶ್ವವನ್ನು ಸೇರಿಸಿದ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಭಾವನೆಯನ್ನು ಕೊಡೋದು ಮೆತ್ತ ಭಾವನೆ ಅಂತ ಹೇಳ್ತಾರೆ. ಸೊ ಬುದ್ಧ ಈ ರೀತಿಯ ಮಹತ್ತರವಾದ ಇನ್ನೂ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ನೋಡಿ. ಇನ್ನೊಂದು ಬುದ್ಧನ ಕುರಿತಾಗಿ ಚಿತ್ತದ ಬಗ್ಗೆ ಕಾನ್ಷಿಯಸ್ನೆಸ್ ಎಷ್ಟು ವಿಶ್ಲೇಷಣೆ ಮಾಡಿದ್ದಾನೆ ಅಂದರೆ, ಇವತ್ತು ಕೂಡ ಅಮೆರಿಕದ ಅನೇಕ ವಿಶ್ವದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ರಿಸರ್ಚ್ ನಡೀತಾ ಇದೆ. ಅವನು ಹೇಳಿದ ವಿಷಯಗಳು ಒಂದು ಕೂಡ ಯಾರೂ ಅಲ್ಲಗಳೆದಿಲ್ಲ ಇದುವರೆಗೆ. ನೋಡಿ, ಆ ಕಾಲದಲ್ಲಿ 89 ಚಿತ್ತಗಳಿವೆ ಅಂತ ಹೇಳ್ತಾನೆ. ಓಕೆ, ಕುಶಲ ಚಿತ್ತ, ಅಕುಶಲ ಚಿತ್ತಗಳು ಮತ್ತು ತಟಸ್ಥ ಚಿತ್ತ, ಮೂರು ಥರ ಹೇಳ್ತಾರೆ ಮೇಯ್ನಾಗಿ. ಅಂದರೆ ಒಂದು ಒಳ್ಳೆಯದು, ಕೆಟ್ಟದ್ದು ಮತ್ತು ತಟಸ್ಥವಾಗಿರೋ ಚಿತ್ತಗಳು ಇಷ್ಟಿಷ್ಟೇ ಇರ್ತವೆ ಅಂತ ಹೇಳಿದ್ದಾನೆ. ಚಿತ್ತವನ್ನು ಮತ್ತೆ ಡಿಸೆಕ್ಟ್ ಮಾಡಿ ಅಲ್ಲಿ ಚೇತಸಿಕಗಳು ಅಂತ ಹೇಳ್ತಾನೆ, 52 ಚೇತಸಿಕಗಳಿವೆ ಅಂತ ಹೇಳ್ತಾನೆ. ಇದೆಲ್ಲ ನಾವು ಬೇರೆ ಎಲ್ಲೂ ಸಿಗೋದೇ ಇಲ್ಲ, ಈ ಮೆಟೀರಿಯಲ್ ಸಿಗೋದೇ ಇಲ್ಲ. ಸುಮ್ಮನೆ ಅವನು ಯಜ್ಞಗಳನ್ನು ಮಾಡೋದು, ಯಾಗ ಮಾಡೋದು, ಪ್ರಾಣಿ ಹಿಂಸೆ ಬಲಿ, ಬುದ್ಧ ಎಷ್ಟು ಒಳ್ಳೆ ಕೆಲಸ ಮಾಡೋದಾಗ ತನ್ನ ಸಂಘ ಭಿಕ್ಕುಗಳನ್ನು ಕರ್ಕೊಂಡು ಹೋಗಿ ಧರಣಿ ಕೂರ್ತಿದ್ದ ಅವನು. ಅಲ್ಲಿ ಒಬ್ಬ ರಾಜರು 500 ಮಣಕಗಳು, 500 ಕುದುರೆಗಳು, 500 ಎತ್ತುಗಳು ಎಲ್ಲ ಯಜ್ಞಗಳಲ್ಲಿ ಬಲಿ ಕೊಡುವಾಗ ಈತ ಅದು ಬೇಡ ಅಂತ ಕೂತಿದ್ದ, ಕೂತ್ಕೋತಾ ಇದ್ದ. ಹಾಗಾಗಿ ಅದೆಲ್ಲ ಕೊನೆಯಾಗಿ ಬೌದ್ಧ ಧರ್ಮ ಬೆಳೆಯೋಕ್ಕೆ ಇದು ಕಾರಣ, ಅಹಿಂಸೆ. ಈ ಒಳ್ಳೆಯ ವಿಚಾರಗಳನ್ನು ಹೇಳಿಕೊಂಡು ಮತ್ತು ಮನಸ್ಸನ್ನು ಕುರಿತು ಇಷ್ಟೊಂದು ದೀರ್ಘವಾಗಿ ಆಳವಾಗಿ ಯೋಚನೆ ಮಾಡಿ ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ, ಚಿತ್ತ ಮತ್ತು ಚೇತಸಿಕಗಳನ್ನು ವಿಶ್ಲೇಷಣೆ ಇದೆಯಲ್ಲ, ಟುಡೇ ಇಟ್ಸ್ ಎ ಮ್ಯಾಟರ್ ಆಫ್ ರಿಸರ್ಚ್ ಫಾರ್ ಸೈಕಾಲಜಿಸ್ಟ್. ನಿಜ, ಅದರಲ್ಲೂ ಈಗಿನ ಕಾಲಘಟ್ಟದಲ್ಲಿ ಎಷ್ಟು ಮುಖ್ಯವಾಗುತ್ತೆ ಅಂತೇಳಿ ಬುದ್ಧನ ತತ್ವಗಳು. ಯಾಕಂದ್ರೆ ಇತ್ತೀಚೆಗೆ ಹೇಟ್ರೆಡ್ನೆಸ್ ಬೆಳೀತಾ ಇರುವಂತಾಗ್ಬೋದು, ಜಾತಿ ಪದ್ಧತಿಯ ಒಂದು ವಿಚಾರ ಆಗ್ಬೋದು, ಬಟ್ ಇಂಥ ಕಾಲಘಟ್ಟದಲ್ಲಿ ಹೇಗೆ ಪ್ರಸ್ತುತ ಅನ್ನಿಸ್ತಾನೆ ಬುದ್ಧ ಅಂತೇಳಿ? ಅಯ್ಯೋ, ಬಹಳ ಮುಖ್ಯ. ನೋಡಿ, ಭಾರತವೇ ಈಗ ಏನು ಯಾವ ಸ್ಥಿತಿಯಲ್ಲಿದೆ ಎನ್ನುವುದು ತುಂಬ ಅತ್ಯಾಚಾರದ ದೇಶವಾಗಿ ಪರಿಣಮಿಸ್ತಾ ಇದೆ. ಎವ್ರಿ ಡೇ ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ, ಮತ್ತೆ ಅದು ಮುಂದಿನ ದಿನವೇ ಒಂದು ಘಟನೆ ಹಾಗಾಗಿರುತ್ತೆ. ಅಂದರೆ ನಾವು ಕತ್ತಲಲ್ಲಿದ್ದೀವಿ, ದುಃಖದಲ್ಲಿ, ಅಂಧಕಾರದಲ್ಲಿದ್ದೀವಿ ಅಂತ. ಅದಕ್ಕೆ ನಾ ಹೇಳೋದು, ಈ ಶಿಕ್ಷಣ ಪದ್ಧತಿ ಇದೆಯಲ್ಲ, ಅದು ಯಾರಿಗೆ ಕೊಟ್ಟಿರಲಿ ಅದನ್ನು ಹಳೆ ಅದು ಮಕ್ಕಿಕ ಮಕ್ಕಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಮಕ್ಕಳಿಗೆ ಸರಿಯಾದ ಶಿಕ್ಷಣ ಸಿಗ್ತಾ ಇಲ್ಲ. ಉದ್ಯೋಗಮುಖಿಯಾದ ಶಿಕ್ಷಣವೇ ಶಿಕ್ಷಣವಲ್ಲ. ಸಾಂಸ್ಕೃತಿಕವಾಗಿ ಮನಸ್ಸನ್ನು ಬೆಳೆಸುವಂಥ ಶಿಕ್ಷಣ ಬೇಕು. ಅದಕ್ಕೆ ವಿದೇಶಗಳಲ್ಲಿ ಬುದ್ಧನನ್ನು ಹೇಳ್ಕೊಡ್ತಾ ಇದ್ದಾರೆ. ಈಗ ವಿಪಸನ ಕಲಿಸ್ಕೊಡೋದ್ರ ಜೊತೆಗೆ ಈ ಟೆನೆಟ್ಸ್ ಎಲ್ಲನೂ ಬುದ್ಧ ಜೀವನ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಕ್ಲಾಸಸ್ ಪ್ರೈಮರಿ ಶಾಲೆಗಳಲ್ಲಿವೆ. ನಮ್ಮಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಇವು ಹೇಳೋದೇ ಇಲ್ಲ. ಜಾತಿ ಪದ್ಧತಿಗೆ ಈ ನಾನು ಹೇಳಿದ್ನಲ್ಲ, ಇದೊಂದು ಎರಡು ಘಟನೆಗಳನ್ನು ಒಂದು ಪಾಠ ಇಟ್ಟರೆ ಹೌದು ನಾವೆಲ್ಲರೂ ಒಂದೇ ಅಂತ ಒಟ್ಟಿಗೆ ಕೂತ್ಕೋತಾರೆ. ಈಗ ಅವು ಹೇಳ್ಕೊಡಲ್ಲ ನಾವು ಬಿಸಿ ಊಟದಲ್ಲಿ, ಇಲ್ಲ ನಾವು ನಿಮ್ಮ ಜೊತೆ ಊಟ, ಅವ್ರು ಮಾಡಿದ್ದ ಅಡುಗೆ ನಾವು ಊಟ ಮಾಡಲ್ಲ ಅನ್ನುವ ಬಹಳ ವಿಕೃತವಾದ ಸನ್ನಿವೇಶನ ಇವತ್ತು ಕೂಡ ನಾವು ಎದುರಿಸ್ತಾ ಇದ್ದೀವಿ. ಯಾಕೆ ಅಂದರೆ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಇರಬೇಕು. ನೋಡಿ, ಮೊನ್ನೆ ನಾನು ಎಲ್ಲೋ ಓದಿದಾಗ ಇವತ್ತು ಕೂಡ ರಾಜಕಾರಣಿಗಳ ಪ್ರಶ್ನೆ ಕೇಳ್ತೀವಿ ಅಂದರೆ ಅವ್ರಿಗೆಲ್ಲ ಮೀಸಲಾತಿ ಯಾಕೆ ಬೇಕು ಅಂತ. ಈ ಜಾತಿ ಪದ್ಧತಿಯ ಬಗ್ಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ಅವರಿಗೆ ಅರಿವಿದ್ರೆ ಮೂಡಿಸಿದರೆ ಆಮೇಲೆ ಅವರು ಇವರು ನಮ್ಮ ಅಣ್ಣ ತಮ್ಮಂದ್ರೆ ಅಂತ ತಿಳ್ಕೊಳ್ತಾರೆ ಅವರು. ಹಾಗಾಗಲ್ಲ, ಇಲ್ಲ ಇವ್ರಿಗೆ ಯಾಕೆ ಯಾಕೆ ಅನ್ನೋ ಒಂದು ಮನಸ್ಸು, ಅದೊಂದು ಯಾಕೆ ಅಂದರೆ ಆ ನಾಲೆಡ್ಜ್ ಇಲ್ಲ, ಅವ್ರು ಕೊಟ್ಟೇ ಇಲ್ಲ. ಅದು ಏನೋ ಅದು ತಪ್ಪು ಅಂತ ಹೇಳೋದೇ ಇಲ್ಲ, ನಾವು ಎಲ್ಲ ಸರಿ, ನಮ್ಮ ಮಾಡಿದ್ದೆಲ್ಲ ಸರಿ, ನಮ್ಮದೇ ಶ್ರೇಷ್ಠ ಅಂತ ಈ ಹುಸಿ ಏನು ಹೆಚ್ಚುಗಾರಿಕೆ ಇದೆಯಲ್ಲ, ಶ್ರೇಷ್ಠತೆಯ ವ್ಯಸನ ಇದೆಯಲ್ಲ, ಇದು ನಮ್ಮನ್ನು ಹಾಳು ಮಾಡ್ತಿದೆ. ಸೊ ನಮ್ಮ ಎಲ್ಲ ಮಕ್ಕಳಿಗೂ ಒಂದೇ ಸಮನಾದ ಶಿಕ್ಷಣದ ಈ ರೀತಿ ಬುದ್ಧ ಹೇಳಿರೋ ತತ್ವಗಳನ್ನು ಕೊಟ್ಟರೆ ಆವಾಗ ಈ ಸಮಾಜ ಸುಧಾರಿಸುತ್ತೆ. ಆಗುತ್ತೆ. ಎಸ್ ಸರ್, ಸ್ವಲ್ಪ ನಿಮ್ಮ ವರ್ಕ್ಸ್ ಬಗ್ಗೆ ನಾವು ಮಾತಾಡ್ತಾರೆ, ನಿಮ್ಮ ಬರಹಗಳು. ಯಾಕಂದರೆ ಬರೀ ಇಲ್ಲಿ ಮಾತ್ರ ಅಲ್ಲ, ನಮ್ಮ ಭಾಷೆಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅದು ತರ್ಜುಮೆ ಆಗುತ್ತೆ. ಭಾರತೀಯ ಭಾಷೆಗಳನ್ನು ಹೊರತುಪಡಿಸಿ ವಿದೇಶಿಯ ಭಾಷೆಗಳಲ್ಲೂ ಕೂಡ ಅದು ತರ್ಜುಮೆ ಆಗುತ್ತೆ ಅಂತ ಹೇಳಿದ್ರೆ, ಸ್ಪ್ಯಾನಿಷಲ್ಲಿದೆ, ಹೆಬ್ರಿವ್ ಲ್ಯಾಂಗ್ವೇಜಲ್ಲಿದೆ, ಅದ್ರ ಬಗ್ಗೆ ಹೇಳಿ ಸರ್. ಅದು ನನ್ನ ಪದ್ಯಗಳಿಗೆ ತುಂಬ ಆಳವಾದ ನೋವಿದೆ. ನಾನು ಅನುಭವಿಸಿ ಬರೆದಿರುವಂತಹ ಅನುಭವಿಸಿ ಎಲ್ಲ ನನ್ನ ವೈಯಕ್ತಿಕ ಅನುಭವಗಳೇ. ಹಾಗಾಗಿ ಅನುಭವಿಸಿ ನೋವಿನಿಂದ ಬರೆದಿರೋ ನೋವು ಒಂದು ಸ್ಥಾಯಿ ಭಾವ ನನ್ನ ಪದ್ಯಗಳಲ್ಲಿ. ಹಾಗಾಗಿ ಇನ್ನೊಬ್ಬರಿಗೆ ಅದು ಹೃದಯವನ್ನು ಮುಟ್ಟತ್ತೆ. ನನ್ನ ಒಂದು ಅನೇಕ ಪದ್ಯಗಳು ಟೆಕ್ಸ್ಟ್ ಬುಕ್ಗಳಲ್ಲಿದ್ದಾವೆ.
ಇತ್ತೀಚೆಗೆ 5ನೇ ತರಗತಿ ಕೂಡ ಮಾಡ್ಕೊಂಡಿದ್ದಾರೆ. ಇಂದ ಎಮ್ ಎ ವಿದ್ಯಾರ್ಥಿಗಳು ವಿಶೇಷವಾಗಿ ಕನ್ನಡ ಟೆಕ್ಸ್ಟ್ಗಳಲ್ಲೆಲ್ಲ ಇವೆ. ಇವಾಗ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಿ ಪಿ ಯು ಸಿ ಕೂಡ ಇಟ್ಟಿದ್ದಾರೆ. ಅಲ್ಲಿನ ಮೇಷ್ಟ್ಗಳು ನನಗೆ ಹೇಳೋದು ಬಹಳ ವಿಶೇಷವಾಗಿರುತ್ತೆ. ಆ ಪದ್ಯ ನಾನು ಪಾಠ ಮಾಡಿದೆ ಸರ್, ಈಗ ಮಕ್ಕಳು ಎಷ್ಟು ಚೆನ್ನಾಗಿ ಪ್ರತಿಕ್ರಿಯೆ ಮಾಡಿದರು. ಆ ಕೇಳುವಾಗ ತುಂಬ ಮೌನವಾಗಿದ್ದರು, ಅವರೇ ಅನುಭವಿಸ್ತಾ ಇದ್ದರು, ನೊಂದುಕೊಳ್ತಾ ಇದ್ದರು. ಸೊ ಜಾತಿ ಪದ್ಧತಿಯಿಂದ ನೋವಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಇದರಿಂದ ಅನ್ಯಾಯಗಳಾಗ್ತಾಯಿವೆ, ಅಸ್ಪೃಶ್ಯತೆಯಿಂದ ಅದೊಂದು ಕಳಂಕ, ಬೇರೆಯವ್ರಿಗೆ ಅವಮಾನ ಮಾಡೋದು ಸರಿ ಇಲ್ಲ, ಆ ಥರದ್ದು ಮನಸ್ಸಿಗೆ ಹುಟ್ಟುತ್ತೆ ಮಕ್ಕಳ ಮನಸ್ಸಿನಲ್ಲಿ. ಅವು ಆಗ ಮುಂದಿನ ಪರಿಣಾಮಗಳು ಒಳ್ಳೆಯದಾಗಿರ್ತವೆ ಅವಕ್ಕೆ, ಅವತ್ತು ಈಗಲೇ ತಿಳಿಸ್ಬೇಕು ಅಂತ. ಸೊ ಹಾಗಾಗಿ ಅಂಥ ಪದ್ಯಗಳನ್ನು ಕೆಲವರು ಆದರೂ ಆರಿಸ್ಕೊಂಡು ಅದನ್ನು ಇಂಗ್ಲೀಷಿಗೆ ಮಾಡಿದ್ದಾರೆ. ನಾನು ಮೈಸೂರಿನಲ್ಲಿದ್ದಾಗ 2002-03 ವೆನಿಜುವೆಲಾ ದೇಶದ ರೋವಿನಾ ಹಿಲ್ ಅಂತ ಒಬ್ಬರು ಬಂದಿದ್ದರು. ಅವರು ದಕ್ಷಿಣ ಅಮೆರಿಕಕ್ಕೆ ಸ್ಪ್ಯಾನಿಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಪದ್ಯಗಳು ಹುಡುಕುವಾಗ, ಆ್ಯಂಡ್ ಅವು ಹೃದಯದವರು ಬಂದರೆ ಅಂಥವನ್ನೇ ಇಲ್ಲಿಯ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ಅಭ್ಯಾಸ ಮಾಡ್ತಿರ್ತಾರಲ್ಲ, ಹಾಗೆ ವಿಶೇಷವಾದ ಕವಿತೆಗಳು ಯಾರು ಬೇಕು ಅಂತ ಹುಡುಕ್ದಾಗ ನನ್ನದು ಯಾರೋ ಹೇಳಿದ್ದಾರೆ ಸಿಕ್ಕಿದೆ, ಅದನ್ನು ಅವರು ನನಗೆ ಸಂಪರ್ಕ ಮಾಡಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರು. ಒಂದು 10 ಪದ್ಯಗಳು ಮಾಡೋಕ್ಕೆ ಅಂತ ಹೊರಟು ಅದು ಮತ್ತೆ ಜಾಸ್ತಿ ಆಯಿತು. ಸುಮಾರು 28 ಪದ್ಯಗಳು ಇಲ್ಲಿವರೆಗೆ ಮಾಡಿದರು. ಆಮೇಲೆ ಅವ್ರಿಗೆ ಅಷ್ಟೇ ಅಲ್ಲಿನ ಆರ್ಕ್ವಿಟ್ರಾವೆ ಅಂತ ಒಂದು ಸ್ಪ್ಯಾನಿಷ್ ಮ್ಯಾಗ್ಝೀನಲ್ಲಿ ನನ್ನ ಬಗ್ಗೆ ಬರೆದ್ರು, ಟ್ರಾನ್ಸ್ಲೇಷನೆಲ್ಲ ಪಬ್ಲಿಷ್ ಮಾಡಿದರು. ಅದು ಸಾಲದೇ ಅಲ್ಲಿ ಆ್ಯಂಡೀಸ್ ಯೂನಿವರ್ಸಿಟೀಸ್ ಅಂತ ಯೂನಿವರ್ಸಿಟಿ ಅಂತಿದೆ ಮೆರಿಡಾದಲ್ಲಿ ವೆನಿಜುವೆಲಾ ದೇಶದ, ಅಲ್ಲಿನ ಡಯಾಸ್ಪೊರಾದಿಂದ ನನಗೆ ಕರೆಸಿದರು. ನಾವು ಹೋದ್ಮೇಲೆ ಅಲ್ಲಿ ಮತ್ತಷ್ಟು ಪದ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡಿದರು. ಒಂದು ಮಾಡಿದ ಮೇಲೆ ಅಲ್ಲಿ ಸರ್ಕಾರವೇ ಅದನ್ನು ಪ್ರಕಟ ಮಾಡಿದೆ. ಸಂಸ್ಕೃತಿ ಇಲಾಖೆ ಪ್ರಕಟ ವರ್ಲ್ಡ್ ಪೊಯೆಟ್ರಿ ಸೀರೀಸ್ನಲ್ಲಿ ಅದು 2004 ಆಯಿತು. ಸೊ ಹಾಗಾಗಿ ದಕ್ಷಿಣ ಅಮೆರಿಕದಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ನನ್ನ ಪುಸ್ತಕ ಸಿಗೋ ಹಾಗಾಗಿದೆ. ಆ ನಂತರ ಅವರೇ ಇಂಗ್ಲೀಷ್, ಅವರು ಶೀಸ್ ಇನ್ ಇಂಗ್ಲೀಷ್ ಬಾರ್ನ್ ಲೇಡಿ, ವೆನಿಜುವೆಲನ್ ಮದುವೆಯಾಗಿ ಅಲ್ಲಿ ಹೋಗಿದ್ದಾರೆ. ಸೊ ಅವರು ಇಂಗ್ಲೀಷಲ್ಲೇ ಮಾಡಿದ್ರು, ನನಗೆ ಅದು ಡಬಲ್ ಆಪರ್ಚುನಿಟಿ. ಸೊ ಇದು ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿ ಓದಿಸ್ಕೊಳ್ತಾ ಇತ್ತು ಅದು. ಅದನ್ನು ನಾನು ಅನಂತಮೂರ್ತಿ ಅವರಿಗೆಲ್ಲ ತೋರಿಸ್ದೆ, ಇಟ್ಸ್ ವಂಡರ್ಫುಲ್ ಟ್ರಾನ್ಸ್ಲೇಷನ್ ಅಂತಂದರು. ಅವ್ರಿಗೂ ಅವ್ರ ಪರಿಚಯ ಇದ್ದರು. ಸೊ ಹಾಗಾಗಿ ಅದನ್ನು ಪ್ರಕಟ ಮಾಡಬೇಕು ಅಂತ ನಾನು ನಮ್ಮ ಭಾರತದಲ್ಲಿ ಒಳಗಡೆ ಎಲ್ಲರಿಗೂ ಬರೆದೆ. ಪದ್ಯ ಯಾರೂ ತಗೊಳ್ಳಲ್ಲ ಅಷ್ಟು ಸುಲಭವಾಗಿ, ಕಷ್ಟ ಅಲ್ವಾ. ಆಮೇಲೆ ನನಗೆ ಒಂದ್ಸಲ ಈಸ್ಟ್ ಆ್ಯಂಗ್ಲಿಯಾ ಯೂನಿವರ್ಸಿಟಿಗೆ ಹೋಗೋ ಅವಕಾಶ ಸಿಕ್ತು. ಅಲ್ಲಿ ಬೇರೆ ಬೇರೆ ಕಡೆ ಪಾಶ್ಚಾತ್ಯರು ನೋಡಿ ಪದ್ಯಗಳನ್ನು ಎಲ್ಲಿ ಅಂದರೆ ಅಲ್ಲಿ ಓದಿಸ್ತಾರೆ, ಹೋಟೆಲ್ನಲ್ಲಿ ಒಂದು ಬೀದಿಯಲ್ಲಿ ಎಲ್ಲ ಓದ್ತಾರೆ ಅವ್ರ ಪದ್ಯಗಳನ್ನ, ಜನ ಆಸಕ್ತಿಯಿಂದ ಕೇಳ್ತಾರೆ. ಅಲ್ಲಿ ಒಬ್ಬರು ಅವರು ನಾನು ಪಬ್ಲಿಷ್ ಮಾಡ್ತೀವಿ ಹಾಗೆ ಅಂತ ಹೇಳಿದರು. ಸೊ ಲಿವರ್ಪೂಲ್ನ ಒಬ್ಬರು ಎರ್ಬಾಚೆ ಪ್ರೆಸ್ ಅಂತ ಅವ್ರು ಮಾಡಿದ್ದಾರೆ. ಓಕೆ, ಈಗ ಅದು ಇಂಡಿಯನ್ ಎಡಿಷನ್ ಕೂಡ ಬರ್ತಾ ಇದೆ. ಹಲವಾರು ಅಲ್ಲಿನ ಪಠ್ಯಗಳಲ್ಲೂ ಕೂಡ ಅದನ್ನ ಅಲ್ಲಿ ಈಸ್ಟ್ ಆಂಗ್ಲಿಯಾ ಯೂನಿವರ್ಸಿಟಿ ಇದೆ, ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿನಲ್ಲಿ ಲಿಟ್ರೇಚರ್ ಇದಕ್ಕೆ ಟೆಕ್ಸ್ಟ್ ಆಗಿ ಮಾಡ್ಕೊಂಡಿದ್ದಾರೆ. ಇಲ್ಲೇ ನಮ್ಮ ವೆಸ್ಟ್ ಬೆಂಗಾಲ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಾರೆ. ಅಲ್ಲಿನ ಪ್ರೊಫೆಸರ್ ಒಬ್ಬರು ನನ್ನ ಪದ್ಯಗಳಿಗೆ ಆಸಕ್ತಿ ತೋರಿಸಿ ಟೆಕ್ಸ್ಟ್ ಮಾಡಿದ್ದಾರೆ. ಸೊ ಮಹಾರಾಷ್ಟ್ರ ಸರ್ಕಾರದವರು ಕೂಡ ಒಂದು ಪದ್ಯನ ಇಟ್ಕೊಂಡಿದ್ದಾರೆ. ಸೊ ಹೀಗೆ, ಯಾಕೆ ಅಂದರೆ ಪದ್ಯ ತಾನಾಗಿಯೇ ಬೆಳಿಬೇಕು, ಅದು ಯಾರ ವಕೀಲಿಯಿಂದ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೃದಯಕ್ಕೆ ತಟ್ಟಿದರೆ ಇದು ಇವತ್ತಿಗೆ ಈ ಸಂದರ್ಭಕ್ಕೆ ಇದು ಅಗತ್ಯ ಅಂತ ಅನಿಸಿದ್ರೆ ಯಾರು ಬೇಕಾದರೂ ಅದನ್ನು ತಗೊಳ್ತಾರೆ, ಅದನ್ನೇ ಮನನ ಮಾಡ್ತಾರೆ. ನಿಜ ಸರ್. ಬಹುಶಃ 1988-89 ಸೊ ಆಗ ದಲಿತ ಸಾಹಿತ್ಯ ಮತ್ತು ಬಂಡಾಯ ಸಾಹಿತ್ಯ ಒಂದು ತಟಸ್ಥವಾಗಿದ್ದಂಥ ಒಂದು ಸ್ಟಾಗ್ನೆಂಟ್ ಆಗಿದ್ದಂಥ ಒಂದು ಕಾಲದಲ್ಲಿ ನಿಮ್ಮ ಕವಿತೆ ಬಂದಂಥದ್ದು, ಐ ಥಿಂಕ್ ಕೊಂಡಿಗಳು ಮತ್ತು ಮುಳ್ಳು ಬೇಲಿಗಳು. ಸೊ ಅಂದರೆ ಮತ್ತೆ ಅದಕ್ಕೆ ಒಂದು ಚಾಲನೆ ಕೊಟ್ಟಂತಾಯಿತು ಬಹುಶಃ ನಿಮ್ಮ ಬರವಣಿಗೆಗಳಿಂದ ಅಂತ ಹೇಳಿ. ಹೌದು, ಆದರೆ ಬೇರೆ ಥರದಲ್ಲಿವೆ ನನ್ನ ಕವಿತೆಗಳು ಅಂತ ವಿಮರ್ಶಕರು ಗುರುತಿಸಿದರು. ಅಂದರೆ ದಲಿತ ಕವ್ಯ ಬಂಡಾಯ ಕಾವ್ಯ ಅಂದರೆ ಒಂದು ಆಕ್ರೋಶ ಇರಬೇಕು, ಸಿಟ್ಟಿರಬೇಕು, ಬೈಬೇಕು, ಹಾಗೆ ಒಂದು ವಿರೋಧಿಸಬೇಕು, ಆ ಥರದ ಕಾವ್ಯ ಏನು ಬರ್ತಾ ಇತ್ತಲ್ಲ, ಅದಕ್ಕೆ ನಂದು ಭಿನ್ನವಾಗಿತ್ತು. ಅಂದರೆ ತಣ್ಣಗೆ ನನ್ನೊಳಗೆ ಮಾತಾಡಿಕೊಂಡು ನನ್ನ ವೇದನೆಯನ್ನೇ ಹೇಳಿಕೊಂಡಾಗ ಅಯ್ಯೋ ಪಾಪ ಅನ್ನಿಸ್ತಿತ್ತು ನಮ್ಮ ಪಾಪ ಜನರು, ಅಯ್ಯೋ ಪಾಪ ಅನ್ನೋದು. ಅದ್ರ ಜೊತೆಗೆ ಅದು ಮೂವ್ ಆಗ್ತಾರಲ್ಲ, ಸಮಥಿಂಗ್ ಇಸ್ ಡಿಫ್ರೆಂಟ್ ಅಂತ, ಅದು ಬಹಳ ಮುಖ್ಯ.
ನಿಜ ಸರ್, ಖಂಡಿತ. ಯಾ, ನಮ್ಮ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಬರೆದು ತಿಳಿಸ್ಬೋದು. ನಮ್ಮ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ನಮ್ಮ ವಿಳಾಸ ಉಪಮಹಾನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ ದೂರದರ್ಶನ ಕೇಂದ್ರ ಜೆಸಿ ನಗರ ಬೆಂಗಳೂರು 560006. ನಮ್ಮ ಇಮೇಲ್ ವಿಳಾಸ ಶುಭೋದಯ ಡಾಟ್ ಕರ್ನಾಟಕ ಅಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಜಾಹೀರಾತನ್ನು ಕೊಡಬೇಕು ಅಂದರೆ ನಂಬರ್ಸ್ ನೋಟ್ ಮಾಡ್ಕೊಳ್ಳಿ. 0800-2333-3333. ಹಾಗೆ ನಮ್ಮ ಇಮೇಲ್ ವಿಳಾಸ DDSZ@gmail.com. ಸರ್, ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಹಾಗೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಅಂದರೆ ಏನು ಮಾಡಬೇಕು ಅಂತಿದ್ರಿ? ಯಾಕಂದರೆ ಬುದ್ಧಿಸ್ಟ್ ಸೈನ್ಸ್ ಅಕಾಡೆಮಿಯನ್ನು ಕೂಡ ಸ್ಥಾಪಿಸಬೇಕು ಅಂತ ಅಂದ್ಕೊಂಡಿದ್ರಿ, ಅದ್ರ ಬಗ್ಗೆ ಹಾಗೆ ನಮ್ಮ ಕಾರ್ಯಕ್ರಮದ ಅನಿಸಿಕೆ ಸರ್ ಏನು ಹೇಳ್ತೀರಿ? ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಸಂತೋಷ ಆಯಿತು ನಿಮ್ಮ ಜೊತೆ ಪಾಲ್ಗೊಂಡು. ನನಗೆ ಈಗ ಧರ್ಮದ ಹಸಿವಿದೆ ಇಲ್ಲಿ ಈ ಸಮಾಜದಲ್ಲಿ. ಈಗ ನೋಡ್ತಿರ್ಬೋದು ಪತ್ರಿಕೆಗಳಲ್ಲಿ, ಅಲ್ಲಲ್ಲಲ್ಲಿ ಮಾಸ್ ಕನ್ವರ್ಷನ್ಸ್ ಎಲ್ಲ ಆಗ್ತಾಯಿವೆ. ಆದರೆ ಅವ್ರಿಗೊಂದು ಏನಪ್ಪ, ಇಲ್ಲಿ ಒಂದು ಕೆಳಜಾತಿಯವ್ರಿಗೆ ಏನನ್ಸುತ್ತೆ, ಒಂದು ಸ್ಲಮ್ಲ ಇದ್ದೀನಿ. ಅವ್ರ ದುಡ್ಡು ಎಷ್ಟೇ ಇರ್ಬೋದು, ಸಾಂಸ್ಕೃತಿಕವಾಗಿ ಅದೊಂದು ಹೊಲಗೆ ಏರಿಯಾ ಅಥವಾ ಇನ್ನೇನೋ ಆಗಿರುತ್ತೆ. ಸೊ ಅದರಿಂದ ಒಂದು ಒಳ್ಳೆಯ ಲೊಕ್ಯಾಲಿಟಿಗೆ ಬಂದಂಗೆ ಅದು ಅವ್ರಿಗೆ. ಧರ್ಮದ ಬಗ್ಗೆ ಏನೂ ಗೊತ್ತಿರಲ್ಲ, ಆದರೆ ಓ ಬಾಬಾ ಸಾಹೇಬ್ರು ಹೇಳಿದ್ದಾರೆ ಅಂತ ಕನ್ವರ್ಟ್ ಆಗ್ತಾರೆ, ಬರ್ತಾರೆ. ಅದ್ರಿಗೆ ಅವ್ರಿಗೊಂದು ಮಾರ್ಗದರ್ಶಿಯಾಗಿ ಏನಾದರೂ ಮಾಡಬೇಕು ಅಂತ ಮನಸ್ಸು ಇದೆ ನನಗೆ. ಅಂದರೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಏನಾದರೂ ಒಂದು ಸಂದೇಶಗಳನ್ನು ಕೊಡೋದು, ಅವ್ರಿಗೆ ಹೇಗೆ ಜೀವನ ಮಾರ್ಗ ಹೇಗಿರಬೇಕು, ಬೇಸಿಕ್ಸ್ ಏನು, ಅದು ಕೇವಲ ರಿಬೆಲ್ಲಿಯನ್ ಆಗಿ ಬರಬೇಡಿ ಈ ಕಡೆಗೆ, ಅದನ್ನು ಪಾಲಿಸಿದರೆ ಇದು ಅತ್ಯುತ್ತಮವಾದ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಧರ್ಮ ಇದು. ಆಸ್ಟ್ರೇಲಿಯಾದಂಥ ದೇಶದಲ್ಲಿ 2.5 crore ಜನ ಇದ್ದಾರೆ, ಅಲ್ಲಿ 80 lakh ಬೌದ್ಧರಿದ್ದಾರೆ ಅಂತ ಕೇಳಿದ್ದೀನಿ. ಅಷ್ಟು ಚೆನ್ನಾಗಿ ಬೆಳೀತಾ ಇದೆ. ಇಟ್ ಈಸ್ ಬಿಕಾಸ್ ಇಟ್ಸ್ ಅ ಸೈಂಟಿಫಿಕ್ ರಿಲಿಜನ್, ಸೈನ್ಸ್ ಬೇಸ್ಡ್ ರಿಲಿಜನ್ ಅನ್ನೋದ್ರಿಂದ. ಸೊ ಅದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಅಷ್ಟೇ. ಎಸ್ ಸರ್, ತಾವು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಗಮಿಸಿದ್ರಿ, ಹಲವಾರು ಬುದ್ಧನ ತತ್ವಗಳನ್ನು ನಮಗೆ ಹೇಳ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ಧನ್ಯವಾದಗಳು ನಿಮಗೆ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಹಾಗೆ ಬಹುಶಃ ನಿಮಗೆ ನೆನಪೇ ಇದೆ, ಯಾಕಂದರೆ ಈಗ 8-9 ತನಕ ಮಾತ್ರ ಶುಭೋದಯ ಕರ್ನಾಟಕ ಬರುವಂಥದ್ದು. ಯಾಕಂದರೆ 7:00-7:45 ಚುನಾವಣಾ ಪಕ್ಷಗಳ ಪ್ರಸಾರ ನಡೆಯುತ್ತೆ. ಹಾಗೆ ಆ್ಯಸ್ ಇಟ್ ಈಸ್ ವಾರ್ತೆಗಳು 7:30-8 ತನಕ, ನಂತರ ನಮ್ಮ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾಳೆ